ಭೂಮಿಯೊಳಗ ಎರೆಹುಳ ಇಲ್ಲೇ ಇಲ್ಲಿ ಎಲ್ಲಿ ಅದಾವ ಈಗ? ಈಗ ನಾವು ರೆಡಿ ಮಾಡಕತ್ರ ಎರೆಹುಳ ಶುರು ಆಗುತ್ತೆ. ಈಗ ನಾವು ವಿಷ ಹಾಕಿವಿ, ವಿಷ ಹಾಕದಾಗ ಎಲ್ಲಿ ಬರ್ತಾವ? ಬರುದಿಲ್ಲ. ಹೀಗಾಗಿ ಆ ವಿಷನ ಸ್ಟಾಪ್ ಮಾಡಿದಾಗ, ಯೂಸ್ ಮಾಡಿದಾಗ ಭೂಮಿಯೊಳಗೆ ಬರ್ತಾವ. ಆಹಾರ ಕೊಡೋ ಕೆಲಸ ಅಷ್ಟೇ ನಮ್ದು ಪಾತ್ರ, ನಮ್ದು ರೈತನ ಪಾತ್ರ. ಏನಂದ್ರೆ ಅವೆಲ್ಲ ಜೀವಿಗಳಂದ್ರೆ ನಮಗೆ ಎಲ್ಲ ಸ್ನೇಹಿತರು ಇದ್ದಂಗೆ. ಮೈಕ್ರೋ ಜೀವಾಣುಗಳಾಯ್ತು, ಎರೆಹುಳ ಜೀವಿಗಳಾಯ್ತು, ಆಮೇಲೆ ಬಯೋ ಹುಳಾಯ್ತು, ಮತ್ತು ಆ ಯಾವೇ ಇರಲಿ ಒಟ್ಟು ಅವೆಲ್ಲ ಪ್ರಾಣಿ ಪಕ್ಷಿ ಎಲ್ಲ ಕೀಟಗಳು ಎಲ್ಲಕ್ಕೂ ನಾವು ಫ್ರೆಂಡ್ ಇದ್ದಂಗೆ. ಆದ್ರೆ ಇದ್ರೊಳಗೆ ನಾವು ಮೊದಲೇ ಸಲ ಮಾಡಿದ್ವಲ್ಲ, ಸ್ವಲ್ಪ ವ್ಯವಸ್ಥೆ ದೃಷ್ಟಿಯಿಂದ ಇದನ್ನ ಮಾಡಿದ್ರೆ ಕಬ್ಬಿಣ ಮುಖಾಂತರ ಮಾಡ್ಬೇಕು, ಕಬ್ಬಿಣ ಪೈಪ್ ಮುಖಾಂತರ ನಾವು ಕಡಿಮೆ ಕಷ್ಟವಾಗಿ ಆಗತ್ತಂತ ನಾವು ಮಾಡಿದ್ವಿ. ಆದ್ರೆ ಕೆಲವೊಂದು ವಿಷಯವಾಗಿ ಇದು ಫೇಲ್ಯೂರ್ ಆಗುತ್ತೆ. ಯಾಕಂದ್ರೆ ರೈತ ಇವತ್ತು ಯಾವ ಮಟ್ಟಕ್ಕೆ ಆಗ್ಬಿಟ್ಟತನಂದ್ರೆ ರಾಸಾಯನಿಕ ಗೊಬ್ಬರ ಹಾಕುದು ಮನೆಯಾಗಿರೋದು ಎಡ ಆಗ್ಬಿಟ್ಟದ, ಹೊಲ್ಕೊಟ್ ಪೀಕ್ ತಕೊಳ್ಳೋದು ಹೌದು ಇಷ್ಟ ಆಗ್ಬಿಟ್ಟದ. ಯಾವ್ದು ರೈತ, ಒಬ್ಬ ರೈತ ಯಾವಾಗಲೂ ಸಮಾಜದ ಹಿರಿಯ ಅಣ್ಣ ರೈತ. ಇವತ್ತು ಅದು ಗುಣ ಅವನಲ್ಲಿ ಮರ್ತು ಬಿಟ್ಟಿದಾನೆ. ಹೊಳ್ಳಿ ಅದು ಬರಬೇಕು ಅಂದರೆ ಅವಕ್ಕೋಸ್ ರಕ್ಷಣೆ ಮಾಡಬೇಕು. ಬಟ್ಟಿಗಿಳಿಸ್ತೀವಿ ಅಂತಿರಲ್ಲ, ಅದು ಬಂದಂಥ ಆವಿಯಾಗಿ ಬರ್ತಲ್ಲ, ಆವಿಯಾಗಿದ್ದ ನೀರಾಗಿ ಇಲ್ಲಿ ಬರ್ತದೆ. ಓಕೆ, ಇದು ಆವಿಯಾಗಿದ್ದ ನೀರಾಗಬೇಕಂದ್ರೆ ಕೋಲ್ಡ್ ಪ್ರೊಸೆಸ್ ಆಗ್ಬೇಕು. ಕೋಲ್ಡ್ ಪ್ರೊಸೆಸ್ ಬಂದು ಇಲ್ಲಿ ಜಮಾ ಆಗ್ತದೆ. ಸರ್, ನಮ್ಮ ಹೆಸರು ಬಂದು ರವಿ ತೋಟಪ್ಪ ಹಡ್ಪತ್, ಗದಗ ನಮ್ಮದು. ಇಲ್ಲಿ ರಾಜಚೋಡೇಶ್ವರ ನಗರದಾಗ ನಮ್ಮ ಮನೆ ಇರೋದು. ಮೂಲತಃ ನಮ್ಮ ತಂದೆಯವರು ಕೃಷಿ ಕೆಲಸ ಮಾಡ್ತಿದ್ರು, ಮತ್ತು ಜೊತೆಗೆ ಹೊಲ ಸಂರಕ್ಷಣೆ ಕೆಲಸ ಮಾಡಿದ್ರು. ಆಮೇಲೆ ನಾವು ಒಂದು 6-7 ವರ್ಷದಿಂದ ಗೋ ಸಂರಕ್ಷಣೆ ಸಂಸ್ಥೆಯಿಂದ ಕೆಲಸ ಶುರು ಮಾಡೀವಿ. ಇಲ್ಲಿ ನಮ್ಮದು ಮಿಷನ್ ಬಂದು ಗೋ ಸಂರಕ್ಷಣೆ ಜೊತೆಗೆ ಒಬ್ಬ ರೈತ ಯಾವ ರೀತಿ ಸ್ವಾವಲಂಬನೆ ಆಗ್ಬೋದು ಗೋ ಸಂರಕ್ಷಣೆ ಮಾಡ್ತಾ ಅನ್ನುವಂಥ ದೃಷ್ಟಿಯಿಂದ ಗೋ ಸಂರಕ್ಷಣೆ ಶುರು ಮಾಡಿದ್ವಿ. ಹೀಗಾಗಿ ನಮ್ಮಲ್ಲಿರುವಂಥ ಗೋಗಳು ಹಾಲು ಕೊಡದೇ ಇರುವಂಥ ಗೋಗಳು. ಹಾಂ, ಜಾಸ್ತಿ ಜನ ಆಕಳಿದೆ. ಯಾಕಂದರೆ ರೈತರು ಹಾಲು ಕೊಡುವಂಥ ಆಕಳನ್ನು ಕಟಗರಿ ಕೊಡ್ತಾರೆ, ಮಾರಾಟ ಕೊಡ್ತಾರೆ. ಅಂಥ ಆಕಳಿಂದ ನಾವು ಕೆಲಸ ಮಾಡ್ತೀವಿ. ಇದಕ್ಕೆ ಯಾವ ರೀತಿ ಸ್ವಾವಲಂಬನೆ ಆಗ್ಬೋದು ಅಂತ ನಮ್ಮದೊಂದು ಗೋ ವಿಜ್ಞಾನ ಅನುಸಂಧಾನ ಕೇಂದ್ರ ನಾಗ್ಪುರದೊಳಗೆ ದೇಶದ ಮೊದಲೇ ಕೇಂದ್ರ, ಅಲ್ಲಿ ಇದ್ರ ಬಗ್ಗೆ ಪ್ರಶಿಕ್ಷಣ ಕೊಟ್ಟರು. ಹೀಗಾಗಿ ನಾವು ನಮ್ಮ ಭೌಗೋಳಿಕ ಕ್ಷೇತ್ರದೊಳಗೆ ಯಾವ ರೀತಿ ಸಮಸ್ಯೆಗಳೈತಿ, ರೈತನ ಸಮಸ್ಯೆ ಐತಿ, ಅದನ್ನು ಅರ್ಥ ಮಾಡಿಕೊಂಡು ನಾವು ಯಾವ ರೀತಿ ಸ್ವಾವಲಂಬನೆ ಆಗ್ಬೋದು ಅನ್ನೋಂಥದ್ದು ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ವಿ. ಇಲ್ಲಿ ನಾವು ಹೆಂಗೆ ಮಾಡಿವಿ ಅಂತಂದರೆ, ಒಬ್ಬ ರೈತ ಮಳೆ ಆಗದೆ ಇರೇ ಯಾವ ರೀತಿ ನಾವು ಆರ್ಥಿಕತೆಯಿಂದ ಒಂದು ಸಬಲರಾಗಲಿಕ್ಕೆ ಏನು ವ್ಯವಸ್ಥೆ ಆಗ್ಬೋದು ಅನ್ನುವಂಥ ವ್ಯವಸ್ಥೆ ಮಾಡಿವಿ. ಇಲ್ಲಿ ನಾವು ಕೃಷಿ ಜೊತೆಗೆ ಗೋಮೆ ಉತ್ಪನ್ನಗಳನ್ನು ಮಾಡ್ತೀವಿ. ಮುಂಗಾರಿ ಒಳಗೆ ನಾವು ಕೃಷಿ ಕೆಲಸಕ್ಕೆ ಬೇಕಾಗುವಂಥದ್ದು ನಾವು ಏನು ಆಕಳ ಪಶುಸಂಗೋಪನೆ ಮಾಡಿವಿ. ಪಶುಸಂಗೋಪನೆಗೆ ಬೇಕಾಗುವಂತಹ ಮಲ್ಟಿ ಪ್ರಪೋಸ್ ಅಂದರೆ ನಾವು ಮುಂಗಾರಿ ಒಳಗೆ ಶೇಂಗಾ ಹಾಕಿದ್ವಿ ಅಂದ್ರೆ ಶೇಂಗಾ ಏನು ನಮಗಾಗುತ್ತೆ, ಶೇಂಗಾ ಹೊಟ್ಟು ದನಕ್ಕಾಗುತ್ತೆ. ಜೋಳ ಹಾಕಿದಾಗ ಜೋಳ ಬರ್ತೈತಿ. ಅದೇ ರೀತಿ ನಾವು ಉಳ್ಳಾಗಡ್ಡೆ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಜಾಸ್ತಿನ ಈ ಥರ ಮಾಡ್ತೀವಿ. ಆಮೇಲೆ ಒಂದಿಷ್ಟು ವೆಜಿಟೇಬಲ್ ಮಾಡ್ತೀವಿ. ಈ ರೀತಿ ಒಂದು ಮುಂಗಾರೊಳಗೆ ವ್ಯವಸ್ಥೆ ಮಾಡ್ಕೊತೀವಿ. ಆಮೇಲೆ ಬೇಸಿಗೆ ಒಳಗೆ ನಾವು ಇದ್ರದ ಬಂದಂಥ ಉತ್ಪನ್ನ ಗೋಮೂತ್ರದಿಂದ ಬಂದಂಥದ್ದು ಗೋಮೂತ್ರ ಅರ್ಕ, ಆಮೇಲೆ ಪಿನಾಯ್ಲು ಗೋನಾಯ್ಲು, ಮತ್ತು ವಿಭೂತಿ, ಮತ್ತು ಸಾಮಾನ್ಯ ಕಪ್ಪು, ಮತ್ತು ಅಗ್ನಿಹೋತ ಧೂಪ, ಆಮೇಲೆ ದಂತ ಮಂಜನ್ ಹಲ್ತಿಕು ಪೌಡರು, ಮತ್ತು ತೇಜೋಮುಖಂ ಪೌಡರು, ಆಮೇಲೆ ಕೃಷಿ ಸಂಬಂಧಪಟ್ಟಂಗೆ ಬಂದಂಥದ್ದು ಎರೆಜಲ, ಎರೆಹುಳ ಗೊಬ್ಬರ, ವರ್ಮಿ ಕಂಪೋಸ್ಟ್, ಆಮೇಲೆ ಸೂಪರ್ ಕಂಪೋಸ್ಟು, ಈ ರೀತಿ ಮಾಡ್ತೀವಿ. ಮತ್ತು ಆರೋಗ್ಯ ದೃಷ್ಟಿಯಿಂದ ಸಂಬಂಧಿಸಬೇಕಾಗಿದ್ದದ್ದು ಆರೋಗ್ಯ ಬೇಕಾಗಿದ್ದಕ್ಕೆ ನಶಗ್ರತ ಅಂತ ಮಾಡ್ತೀವಿ, ಪಂಚಗ್ರತ ಅಂತ ಮಾಡ್ತೀವಿ, ಆಮೇಲೆ ಗೋಮೂತ್ರ ಅರ್ಕ ಮಾಡ್ತೀವಿ. ಇವೆಲ್ಲ ಒಟ್ಟು 3 ಭಾಗದಾಗ ಒಂದು ಉತ್ಪನ್ನಗಳನ್ನು ಹಾಕ್ತಾವೆ. ಓಕೆ ಓಕೆ ಸರ್, ಅಂದ್ರೆ ಗೋ ರಕ್ಷಣೆ ಮಾಡೋ ಮೂಲಕ ಇವೆಲ್ಲ ಮಾಡಬಹುದು. ಗೋ ರಕ್ಷಣೆಯಿಂದ ಕೂಡ ನೀವು ಅರ್ನ್ ಮಾಡಬಹುದು. ಹೌದು ಹೌದು ಹೌದು, ಆ ರೀತಿಯಾದ ಒಂದು ಕಾನ್ಸೆಪ್ಟ್. ಹೌದು ಹೌದು. ಓಕೆ, ಇದನ್ನೆಲ್ಲ ನೀವು ಎಲ್ಲಿಂದ ತಂದಿದ್ದು ಈ ಹಸುಗಳನ್ನ? ಇವೆಲ್ಲ ನಾವು ಇಲ್ಲಿ ಗೋಶಾಲೆ, ಮಹಾವೀರ್ ಗೋಶಾಲೆಯಿಂದ ತಂದಿದ್ವಿ. ಇಲ್ಲ, ಓಕೆ, ಇಲ್ಲಿ ನಮ್ದು ಗೋಶಾಲೆ ಇದೆ, ಆ ಗೋಶಾಲೆಯಿಂದ ಕೊಟ್ಟೆ. ಓಕೆ, ಅಂದ್ರೆ ರೆಸ್ಕ್ಯೂ ಆಗಿರೋ ಹಸುಗಳನ್ನ ನಿಮ್ಗೆ ಕೊಟ್ಟಿರ್ತಾರೆ? ತಂದಿದ್ದು ನಾವು, ಮತ್ತೆ ಇಲ್ಲೆಲ್ಲ ಸ್ವಲ್ಪ ಬೆಳಗ್ಗೆ ಡೆವಲಪ್ಮೆಂಟ್ ಮಾಡ್ಕೊಂಡ್ವಿ. ಮುಂಚೆಲ್ಲ 5 ತಂದ್ವಿ, ಆಮೇಲೆ ಒಂದು 7 ತಂದು, ಆಮೇಲೆ ಅಭಿವೃದ್ಧಿ ಮಾಡ್ಕೊಂಡು ಬಂದ್ವಿ. ಒಟ್ಟು ಒಂದು 22 ಮಟ್ಟ ಆಗಿದಾವೆ ಈಗ. 22 ಹಸುಗಳು ಕೂಡ ನಾಟಿ ಹಸುಗಳು? ಹಾಂ, ನಾಟಿ ಹಸುಗಳು. ದೇವಿನಿ ಒಂದು 2 ಇದೆ, ಆಮೇಲೆ ಹಳ್ಳಿಕರ ಒಂದಿದೆ, ಆಮೇಲೆ ಇದು ಜವಾರಿ ಮೂಡ್ಲ, ಆಮೇಲೆ ಇವೆಷ್ಟೋ ಇದಾವೆ. ಇದು ಬ್ಲೈಂಡ್ ಇದೆ, ಕಾಣ ಕಣ್ಣು ಕಾಣೋದಿದೆ. ಬ್ಲೈಂಡ್ ಇದು? ಹಾಂ, ಬ್ಲೈಂಡ್. ನಮ್ಗೆ ಗೋ ಸಂರಕ್ಷಣೆ ಬಗ್ಗೆ ನಮ್ಗೆ ಗೊತ್ತಿದ್ದಿಲ್ಲ. ಆಮೇಲೆ ಕಳೆದ ಒಂದು ಸಣ್ಣದಿದ್ದಾಗ ನಮ್ಮೊಬ್ರು ಬಂದರು, 2 ಮಂತ್ಸ್ ಆಗಿಂದ ಇದು ಬ್ಲೈಂಡ್ ಐತಲ್ಲ ಅಂತಂದ್ರು. ಅವಾಗ ನಮ್ಗೆ ಗೊತ್ತಾದ ಬ್ಲೈಂಡ್ ಇದೆ ಅಂತಂದು. ಬ್ಲೈಂಡ್ ಇದೆ, ಕಣ್ಣು ಕಾಣಲಿದೆ. ಓಕೆ, ಅಂದ್ರೆ ಅದನ್ನ ಎಲ್ಲೋ ಬಿಡಲ್ಲ, ಇಲ್ಲೇ ಕಟ್ ಹಾಕ್ತೀರಾ? ಇಲ್ಲ, ಹೊರಗೆಲ್ಲ ಹೋಗುದಿಲ್ಲ. ಅದ ಇಲ್ಲೇ ಊಟ ಮಾಡ್ಕೊಂತ ಇಲ್ಲೇ ಇರ್ತೈತಿ. ಇಲ್ಲೇ ನೀರು ಕುಡಿದು ಅತ್ತ ಕಟ್ಟದು ಒಂದ್ ಬತ್ತಲೆ ಅಂದ್ರೆ ರಾತ್ರಿ ಹೊತ್ತು 2 ಕೂಡ ಕಟ್ತೀವಿ. ಅದನ್ನ ಇದನ್ನ ಕಟ್ತೀವಲ್ಲ ಅವಾಗೆಲ್ಲ. ಸರಿ ಸರಿ, ಇದ್ಯಾವ್ದಿದ್ದು? ಇದು ಜವಾರಿ, ಇಲ್ಲೇ ಲೋಕಲ್ ಬೀಡ್. ಲೋಕಲ್? ಹಾಂ, ಲೋಕಲ್ ಜವಾರಿ. ನಾವು ಇದನ್ನ ಗೋ ವಿಜ್ಞಾನ ಅನುಸಂಧಾನ ಕೇಂದ್ರ ನಾಗ್ಪುರ, ಮಹಾರಾಷ್ಟ್ರ, ದೇವಲಾಪಾರ್ ಗ್ರಾಮ, ಅಲ್ಲಿ ತರಬೇತಿ ತಗೊಂಡಿದ್ವಿ. ಓಕೆ, ಅಲ್ಲಿ ಪ್ರತಿಯೊಂದು ವಿಷಯದಾಗೂ ತರಬೇತಿ ತಗೊಂಡಿದ್ವಿ. ಅಲ್ಲಿ ನಮ್ದು ಮೇನ್ ಕೃಷಿ ಒಳಗೆ, ಇದ್ರೊಳಗೆ ಗೋಕೃಪ ಅಮೃತಮ್
ನಮ್ಮ ಕಂಡೇರಿಮಠ ಅಜ್ಜಾರು ಹೇಳಿದಾರಲ್ಲ, ನಮ್ಮ ಸುನಿ ಇವರು ಯಾರು ಗುಜರಾತಿನ ಬನ್ಸಿ ಗೋ ಶಾಲೆ ಓಕೆ ಅವರು ಹೇಳಿದ ಪ್ರಕಾರ ಕಂಡೇರಿಮಠ ಅಜ್ಜಾರು ಇಲ್ಲ ನಮ್ಮ ರೈತರಿಗೆಲ್ಲ ಅನುಕೂಲ ಆಗಲ್ಲ ಅಂತಂದು ಗೋ ಇಲ್ಲ ಗೋ ಏನೋ ಗೋಕೃಪ ಅಮೃತ ಸ್ಟಾಕ್ ಮಾಡಿಟ್ಟಿವಿಲ್ಲ. ಇದೆಲ್ಲ ಕಲ್ಚರ್ ಇದು? ಹೌದು ಕಲ್ಚರ್. ಗೋಕೃಪ ಅಮೃತ ಕಲ್ಚರ್ ಹೆಂಗೆ ಮಾಡ್ತೀರಾ ನೀವು? ಇದು ಕಲ್ಚರ್ ಬಂದು ಒಂದು 200 ಲೀಟ್ರಿಗೆ 1.5 ಲೀಟ್ರ್ ಮಜ್ಜಿಗೆ, 1.5 ಕೆಜಿ ಅಥವಾ 2 ಕೆಜಿ ಬೆಲ್ಲ, 1 ಲೀಟ್ರ್ 1 ಲೀಟ್ರ್ ಕಲ್ಚರ್ ಇದನ್ನು ಸಂಗ್ರಹ ಇಟ್ಟಿರ್ತೀವಿ. ಅಲ್ಲ ಈಗ ನೀವು ಕಲ್ಚರ್ ಕೊಟ್ಟರೆ ಒಬ್ಬ ರೈತ ತಗೋಗಿ 200 ಲೀಟ್ರ್ ಮಾಡ್ಕೋಬೋದು. ಕಲ್ಚರ್ನ ಹೆಂಗೆ ಮಾಡ್ತಾರೆ? ಕಲ್ಚರ್ ಮಾಡಬೇಕಂದ್ರೆ ಅದು ನಮ್ಮ ಬನ್ಸಿ ಗೋಶಾಲೆ ಗುಜರಾತ್ ಅವರು ಅದನ್ನು ರಿಸರ್ಚ್ ಮಾಡಿ ಮಾಡಿದ ಕಲ್ಚರ್. ಅದು ಇಡೀ ದೇಶಕ್ಕೆ ಇದನ್ನು ಫ್ರೀ ಆಗಿ ಕೊಡಬೇಕಂತ ಕಣ್ಣೀರಮಠ ಅಜ್ಜ ಹೇಳಿದ ತಕ್ಷಣ ಅದನ್ನೆಲ್ಲರಿಗೂ ಫ್ರೀ ಆಗಿ ಕೊಡಾಕತ್ರು. ಅದನ್ನು ಅಂದ್ರೆ ಕಲ್ಚರ್ನ ಕೊಟ್ಟರು. ಹೌದೌದು, ಅಂದ್ರೆ ನಾವು ತೊಗೊಂಬಂದ್ವಿ, ಅದನ್ನ ನಾವು ಇಲ್ಲಿ ಮಾಡಿಟ್ಟಿವಿ. ನಾವು ಇಲ್ಲಿ ರೈತರಿಗೆ ಕೇಳಿದ್ರೆ ನಾವು ಇದು ಸರಿಯಾಗಿ ಫ್ರೀಯಾಗಿ ಕೊಡ್ತೀವಿ. ಹೀಗಾಗಿ 1, 2, 3, 4, 5, 6, 600 ಲೀಟರ್ ರೆಡಿ ಬ್ಯಾರಲ್ ಇದೆ. ನಮ್ಗೆ ಯೂಸ್ ಮಾಡ್ತೀವಿ, ಬೇಕಂದ್ರೆ ಕೊಡ್ತೀವಿ. ಎಷ್ಟು ಲೀಟರ್ ಕೊಡ್ತೀರಾ ಒಬ್ಬ ರೈತರಿಗೆ? ಒಬ್ಬರಿಗೆ 1 ಲೀಟರ್. ಒಬ್ಬರಿಗೆ 1 ಲೀಟರ್. 1 ಲೀಟರ್ 2 ಲೀಟರ್. ಈಗ 1 ಲೀಟರ್ ಒಬ್ಬ ರೈತನ ಕೊಟ್ಟರೆ ಅವನು ಅದನ್ನ 200 ಲೀಟರ್ ಹೆಂಗೆ ಮಾಡ್ಕೋತಾನೆ? ಅದೇ ನಿಮ್ಗೆ ಹೇಳಿದಲ್ಲ, ತಮ್ಮ ಬ್ಯಾರಲಿಗೆ ಹಾಕೋಬೇಕು. ಎಷ್ಟು ಲೀಟ್ರ್ ಹಾಕೋಬೇಕು 1 ಲೀಟ್ರನ್ನ? 1 ಲೀಟ್ರ್ 2 ಲೀಟ್ರ್ ಬರ್ತೈತಿ. 1 ಲೀಟ್ರ್ 2 ಲೀಟ್ರ್ ಕಲ್ಚರ್ ಮಾಡ್ಕೋಬಹುದು. ಓ, 1 ಲೀಟ್ರಿಂದ 200 ಲೀಟ್ರ್ ಕಲ್ಚರ್ ಮಾಡ್ಕೋಬಹುದು. ಮತ್ತೆ ರೆಡ್ಯೂಸ್ ಮತ್ತೆ ಜಾಸ್ತಿ ಮಾಡ್ಕೋಬಹುದು, ಮತ್ತೆ ಜಾಸ್ತಿ. ಓಕೆ. ಇದರ ಕೌಡಂಗ್ ಶಗಣಿ ಇದು ಬಂದಿದ್ದು, ಇದನ್ನ ಮಿತೆಯಲ್ಲಿ ತೆಗಿಬೇಕು, ಇದನ್ನ ಹೀಟ್ ತೆಗಿಬೇಕು. ಹೀಟ್ ತೆಗಿ ಸಮಪಟ್ಟಂಗೆ ಇಟ್ಟಿದ್ದನ್ನ. ಓಕೆ. ಈ ನೀರವಾಗಿ ಶಗಣಿ ತಂದು ಹಾಕಿವಿ ಇಲ್ಲಿ. ಇದನ್ನ ನಾವು 2 ಭಾಗ ಕೆಲಸ ಮಾಡ್ತೀವಿ ಈ ಮಳೆಗಾಲದೊಳಗೆ. ಈ ಶಗಣಿನ ರಾಡಿ ಮಾಡಿ ವೇಸ್ಟ್ ಗೋಮೂತ್ರ ಸಂಗ್ರಹ ಮಾಡಿ ಅದು ರಾಡಿ ಮಾಡಿ ಒಂದು ಬ್ಯಾಕೆಟ್ ರಾಡಿ ಮಾಡಿ ಕಸ ಬರುತ್ತಲ್ಲ ಕಸಕ್ಕೆ ರಾಡಿ ಟೈಪ್ ಹೊಡೆದು ಲೇಪನ ಮಾಡ್ಕೊಂಡು ಬಂದುಬಿಡ್ತೀವಿ. ಅದನ್ನು ಅದು ಒಂದು ಪ್ರೊಸೆಸ್ ಆದ ತಕ್ಷಣ ಅದನ್ನು ಬೇಸಿಗೆ ಒಳಗೆ ಅದನ್ನು ಪ್ರೊಸೆಸಿಂಗ್ ಏರಿಯಾ ಒಳಗೊಬ್ಬರಕ್ಕೆ ಅದನ್ನು ಡಿಕನೆಕ್ಟ್ ಮಾಡ್ಕೊಂತೀವಿ. ಒಳ್ಳೆ ಇದನ್ನೈತಲ್ಲ ಈ ಶಗಣಿನ ಇದಕ್ಕೂ ನೀರು ಹೊಡೆದು ಇದರೊಳಗಿಂದ ಹೀಟೆಲ್ಲ ತೆಗಿತೀವಿ. ಎಷ್ಟು ದಿನ ಆಗುತ್ತೆ ಹೀಟ್ ತೆಗೆ? ಇದು 1 ತಿಂಗಳು ಬೇಕು, ಅಂದ್ರೆ 30-40 ಡೇಸ್. ಒಂದು ತಿಂಗಳ ಹಿಂಗೆ ಸ್ಟಾರ್ಟ್ ಮಾಡಿಬಿಡ್ತೀರಾ? ಇದು ಪೂರ ಒಂದು ಲೇಯರ್ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ, ಇದು ಮುಗಿದ ತಕ್ಷಣ ಈ ಕಡೆ ಹಾಕ್ಸ್ಕೊಂತೀವಿ. ಇದು ಪೂರ ಒಂದು ಲೇಯರ್ ಬೆಡ್ ಬರುಮಟ್ಟ ಪೂರ. ಇದಾದ ತಕ್ಷಣ ಮತ್ತೆ ಇದು ಮಾಡಿ ಇಲ್ಲಿ ಮೀಥೇನೆಲ್ಲ ರಿಲೀಸ್ ಆಗುತ್ತೆ. ಹೌದು ಹೌದು ಹೌದು. ಅದಾದ ನಂತರ ಏನು ಮಾಡ್ತೀರಾ? ಇದಾದ ನಂತರ ಎರೆಹುಳು ಗೊಬ್ಬರಕ್ಕೆ ನೋಟ್ ಮಾಡ್ತೀವಿ. ಎರೆಹುಳ ಗೊಬ್ಬರಕ್ಕೆ ಇದು ಒಂದು ಭಾಗ. ಇನ್ನೊಂದು ಭಾಗ ಶಗಣಿಯನ್ನು ಅಲ್ಲೇ ಕಾಲು ಎತ್ತಿನ ಆಕಳ ಕಾಲೊಳಗೆ ಹಾಕಿ ಅದನ್ನು ಪೌಡ್ರ್ ಮಾಡಿ ಆ ಪೌಡ್ರ್ ಗೊಬ್ಬರಕ್ಕೆ ಬೇವಿನ ಹಿಂಡಿ ಮತ್ತು ಆಮೇಲೆ ಇನ್ನೊಂದೇನು ಅಣುಜೀವಿ ಗೊಬ್ಬರ ಮತ್ತು ಇನ್ನೊಂದಿಷ್ಟು 2-3 ಐಟಮ್ಸ್ ಹಾಕಿ ಕಾರ್ಬನ್ ಕಂಟೆಂಟ್ ಇರೋದು ಹಾಕಿ ಮತ್ತು ಅವೆಲ್ಲ ಹಾಕಿ ಗೊಬ್ಬರ ಸೂಪರ್ ಕಾಂಪೌಂಡ್ ಗೊಬ್ಬರ ಮಾಡ್ತೀವಿ. ಇದನ್ನು ಹಂಗೆ ಡೈರೆಕ್ಟ್ ಆಗಿ ಹಾಕಿದ್ರೆ ಎರೆಹುಳು ಸತ್ತೋಗುತ್ತೆ? ಹೌದು, ಎರೆಹುಳು ಸಾಯ್ತೈತೆ. ನಿಮ್ಮಲ್ಲಿರೋ ಎರೆಹುಳು ಅದು ದಪ್ಪ ಎರೆಹುಳುಗಳು ಸಾಯ್ತವೆ, ಭೂಮಿಲಿರೋ ಹುಳುಗಳು ಸಾಯ್ತವ? ಈಗ ಭೂಮಿಗೆ ಹಾಕಿದ್ರೆ ನೋಡ್ರಿ, ಈಗ ಭೂಮಿ ಒಳಗೆ ನಾವು ಹಾಕಿದಾಗ ಎರೆಹುಳ ಸಾಯೋದಿಲ್ಲ. ಈಗ ನಾವು ಇದನ್ನು ಗೊಬ್ಬರನ ಭೂಮಿಯೊಳಗೆ ಹಾಕಿದಾಗ ಗೊಬ್ಬರ ಇಲ್ಲಿಯೊಳಗಿಂದ ಹುಳ ಸಾಯೋದಿಲ್ಲ. ಹೊಲದಾಗ ಏನಾಗುತ್ತೆ, ಬಯಲು ಇರ್ತೈತಿ. ಅಲ್ಲಿ ಬಯಲಿದ್ದಾಗ ಅಲ್ಲಿ ಗಾಳಿ ಆಡ್ತೈತಿ, ಮಳೆ ಬಂದಿರ್ತೈತಿ, ಅಷ್ಟು ಹೀಟಿಗೆ ಏನಾಗೋದಿಲ್ಲ. ಭೂಮಿಯೊಳಗೆ ಎರೆಹುಳಕ್ಕೂ ಇವು ನಮ್ಮ ಭೂಮಿಯೊಳಗೆ ಎರೆಹುಳ ಇಲ್ಲೇ ಇಲ್ಲಿ ಎಲ್ಲಿದಾವೆ. ಈಗ ನಾವು ರೆಡಿ ಮಾಡೋಕ್ಕಂದ್ರೆ ಎರೆಹುಳು ಶುರು ಆಗುತ್ತೆ. ಈಗ ನಾವು ಅದನ್ನು ಅಣುಜೀವಿ ಗೊಬ್ಬರನ ಈಗೇನು ಗೋಗ್ರ ಅಮೃತ ಮಾಡೀವಿ ಅಥವಾ ಜೀವಾಮೃತ ಮಾಡ್ತೀವಿ, ಇವೆಲ್ಲ ಮಾಡೋದ್ರಿಂದ ಭೂಮಿಯೊಳಗಿದ್ದಂತಹ ಎರೆಹುಳ ಉದ್ಭತ್ತಿಯಾಗಿ ಮ್ಯಾಗ ಬರ್ತಾವೆ. ಈಗ ನಾವು ವಿಷ ಹಾಕೀವಿ, ವಿಷ ಹಾಕಿದಾಗ ಎಲ್ಲಿ ಬರ್ತಾವೆ? ಬರೋದಿಲ್ಲ. ಹೀಗಾಗಿ ಆ ವಿಷನ ಸ್ಟಾಪ್ ಮಾಡೋದು ಯೂಸ್ ಮಾಡಿದಾಗ ಭೂಮಿಯೊಳಗೆ ಬರ್ತಾವೆ, ಬಂದಾಗ ಅದಕ್ಕೇನು ತೊಂದರೆ ಆಗೋದಿಲ್ಲ. ಅದಕ್ಕೇನು ಈ ಒಂದು ರಾಸಗಣಿ ಏನು ತೊಂದರೆ ಕೊಡಲ್ಲ, ಯಾಕಂದ್ರೆ ಮೀಥೇನೆಲ್ಲ ಮೇಲಕ್ಕೆ ಹೋಗುತ್ತೆ. ಅದಕ್ಕೆ ಸಂಬಂಧಿಲ್ಲ. ಇಲ್ಲಿ ಒಂದು ಬತ್ತಲಿ ಹಾಕಿದಾಗ ಸ್ಟಾಕ್ ಆಗುತ್ತೆ. ನೀವು ಇಷ್ಟ ಶಗಣಿನ ಒಂದು ಬತ್ತಲಿ ಇಡ್ರಿ, ಅದು ಏನಾಗೋದಿಲ್ಲ. ಈ ಒಮ್ಮಕ್ಕೆ ಸೇರಿಸಿದಾಗ ಅದು ಮೀಥೇನ ಸಮಸ್ಯೆ ಮಾಡುತ್ತೆ. ಸಮಸ್ಯೆ ಮಾಡುತ್ತೆ ಅದು. ಈ ನೀವು ಎರೆಹುಳು ನಿಮ್ಮಲ್ಲಿ ಇದೆಯಲ್ಲ ವೆರೈಟಿ ಎರೆಹುಳು? ಹೌದು. ಅದಕ್ಕೆ ಏನಾದ್ರು ಸಮಸ್ಯೆ ಆಗುತ್ತೆ? ಸಮಸ್ಯೆ ಆಗುತ್ತೆ. ಹೌದು. ಓಕೆ. ಮೀನಾ ಇದು 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 ಎರೆಹುಳು ತೊಟ್ಟಿ, ಎರೆಹುಳು ತೊಟ್ಟಿ ಮಾಡಿದ್ವಿ. ಘನಜೀವಾಮೃತ ಮಾಡಿ ಹಾಕಿವಿ ಇಲ್ಲಿ. ಈಗ ಮಾಡಿಟ್ಟಿದ್ವಿ ಮುಂಚೆ. ಓಕೆ. ಹಾಕಿದ್ವಿ ಕಂಪೋಸ್ಟ್, ಘನಜೀವಾಮೃತ. ಓಕೆ. ಕಂಪೋಸ್ಟ್ ಆಗಿದೆ, ಘನಜೀವಾಮೃತ ಇದೆಲ್ಲ ಮಾಡಿದೆ, ಮಾಡಿ ಸ್ಟಾಕ್ ಮಾಡಿದೆ. ಮಳೆ ಹೊರತಕ್ಕೆಲ್ಲ ಇದಾಗಿದೆ. ಯಾವ ರೀತಿ ಮಾಡಿದ್ರಿ ಸರ್ ಇದು? ಇದು ಘನಜೀವಾಮೃತ, ಬೆಲ್ಲ ಮತ್ತು ಶಗಣಿ ಗೋಮೂತ್ರ ಒಂದು ಹಾಕಿ ಮಾಡಿದ್ದು ಮಣ್ಣು.
ದ್ವಿದಳ ಧಾನ್ಯ ಇದಕ್ಕೆ ಹಾಕಿಲ್ಲ, ಅದು ಬೇಕಾಗಿಲ್ಲ ಅಲ್ವಾ? ಇಲ್ಲ, ಅದು ಬೇಕಾಗುತ್ತೆ, ಭೂಮಿಗೆ ಎಲ್ಲ ಟೈಪ್ ಬೇಕು. ಆದ್ರೆ ನಾವು ಈ ಪ್ರೊಸೆಸ್ ಮಾಡ್ತೀವಿ, ಅದನ್ನು ಮಾಡ್ತೀವಿ. ಅದು ಒಂದು ಪ್ರೊಸೆಸ್ ಈ ಥರ, ಒಂದು ಪ್ರೊಸೆಸ್ ಈ ಥರ. ಈಗ ನಾವು ಹೆಂಗೆ ಟಿಫಿನ್ ಮಾಡಬೇಕಾದ್ರೆ ಎರಡು ಮೂರು ಥರ ಐಟಮ್ಸ್ ಇರ್ತದೆ, ಇಡ್ಲಿ ಇರ್ತೈತಿ, ವಡ ಇರ್ತೈತಿ, ಹಂಗೆ ಎರೆಯೋ ಇದು ಜೀವಿಗಳಿಗೆ ಆಹಾರವನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಮುಖಾಂತರ ಆಗ್ತೈತಿ. ಜೀವಿಗಳಿಗೆ ಆಹಾರ ಕೊಡೋ ಕೆಲಸ ಅಷ್ಟೇ ನಮ್ಮದು ಪಾತ್ರ. ನಮ್ಮದು ರೈತನ ಪಾತ್ರ ಏನಂದರೆ, ಅವೆಲ್ಲ ಜೀವಿಗಳಂದರೆ ನಮಗೆ ಎಲ್ಲ ಸ್ನೇಹಿತರಿದ್ದಂಗೆ. ಮೈಕ್ರೋ ಜೀವಾಣುಗಳಾಯ್ತು, ಎರೆಹುಳ ಜೀವಿಗಳಾಯ್ತು, ಆಮೇಲೆ ಬಯೋಹುಳಾಯ್ತು, ಮತ್ತು ಆ ಯಾವೇ ಇರಲಿ ಒಟ್ಟು ಅವೆಲ್ಲ ಪ್ರಾಣಿ ಪಕ್ಷಿ ಎಲ್ಲ ಕೀಟಗಳು ಎಲ್ಲಕ್ಕೂ ನಾವು ಫ್ರೆಂಡ್ ಇದ್ದಂಗೆ. ಅವು ಫ್ರೆಂಡಿಗೆ ನಾವೇನು ಮಾಡಬೇಕು, ಆಹಾರ ಕೊಡ್ಬೇಕಷ್ಟೇ ನಮ್ಮ ಕರ್ತವ್ಯ. ಅವಕ್ಕೆ ಸರಿಯಾಗಿ ಆಹಾರ ಕೊಟ್ಟು ಅಂದ್ರೆ ಅವು ನಮ್ಮ ಸುರಕ್ಷಣೆ ಮಾಡ್ತಾವೆ. ನಾವು ಅವ್ಕೆ ಆಹಾರ ಕೊಡೋದಲ್ಲ, ನಮ್ಮ ಸುರಕ್ಷಣೆ ನಾವು ಮಾಡೋದಿಲ್ಲ. ಹೀಗಾಗಿ ನಾವು ಒಂಟಿತನದಿಂದ ನಾವು ರೈತರು ಫೇಲ್ಯೂರ್ ಆಗಿದೆ. ಹೀಗಾಗಿ ನಾವು ಪ್ರಕೃತಿ ಜೊತೆ ನಾವು ಇದ್ದಾಗ ಮಾತ್ರ, ಪ್ರಕೃತಿ ಉಳಿಸಿದಾಗ, ಪ್ರಕೃತಿಗೆ ಆಹಾರ ಕೊಟ್ಟಾಗ ಮಾತ್ರ ಅದು ನಮ್ಮ ಆಗ್ತೈತಿ. ಹಿಂಗಾಗಿ ನಾವು ಈ ಪ್ರೊಸೆಸ್ ಮಾಡ್ತೀವಿ. ಈ ಘನಜೀವಾಮೃತ ಸ್ವಲ್ಪ ಅದೇ ಗಟ್ಟಿಯಾಗಿರುತ್ತೆ ತಾನೆ, ದಪ್ಪ ಮಾಡ್ತಾರೆ ಉಂಡೆ ತರ? ಇಲ್ಲ ಇಲ್ಲ, ಇದು ಗಟ್ಟಿ ಇರುತ್ತೆ ಹಾಕೋ ಟೈಮ್ದಾಗ. ಅದು ಪ್ರೊಸೆಸ್ ಆಗಿ ಅದು ಈಗ ಆತಲ್ಲ 3 ಮಂತ್ಸ್ ಆದ ತಕ್ಷಣ ಅದು ಈ ಥರ ಪ್ರೊಸೆಸ್ ಪೌಡರ್ ಆಗುತ್ತೆ. ಓಕೆ, ಈ ಥರ ಪೌಡರ್ ಆಗುತ್ತೆ. ನಾವು ಇಲ್ಲಿದೆ ನೋಡಿ, ಇಲ್ಲಿ 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 ಫುಲ್ ಕಾಂಪೋಸ್ಟ್ ಗೊಬ್ಬರ ಥರನೇ ಇದೆ. ಹೌದು ಹೌದು ಹೌದು, ಇಲ್ಲಿ ನೋಡಿದೆ. ಇದಕ್ಕೇನು ಎರೆಹುಳು ಬಿಟ್ಟಿರಲಿಲ್ಲ ಅಲ್ವಾ? ಇದಕ್ಕೆ ಬಿಟ್ಟಿಲ್ಲ, ಅದು ತಾನೇ ಆಟೋಮೆಟಿಕ್ ಆಗುತ್ತೆ. ಎಷ್ಟು ಲೇಯರ್ ಅಂದರೆ ಎಷ್ಟು ಕೆ ಜಿ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರಿ ನೀವು ಎಲ್ಲ ಸಗಣಿ? ಇದನ್ನು ಒಟ್ಟು 3 ಲೇಯರ್ ಹಾಕಿದ್ವಿ. ಫಸ್ಟ್ ಒಂದು ಲೇಯರ್ ಹಾಕಿದ್ದಲ್ಲ, ಒಂದು ಲೇಯರ್, ಸೆಕೆಂಡ್ ಲೇಯರ್, ತರ್ಡ್ ಲೇಯರ್ ಹಾಕೋಂತ 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 ಬಂದಿದ್ವಿ. ಒಂದು ಲೇಯರ್ ಸಗಣಿ ಹಾಕಿದ್ರಿ ಫಸ್ಟು, ಅದಾದ ನಂತರ ಸೆಕೆಂಡ್ ಲೇಯರ್, ತರ್ಡ್ ಲೇಯರ್, ಗಣಜ ಲೇಯರ್? ಹಾಂ, ಅದೇ ಅದೇ ರೆಡಿ. ಏನು ಗಣಜೀವಾಮೃತನ ರೆಡಿ ಮಾಡಿ ನಾವು ಹಂಗೆ ಒಟ್ಕೋಂತ ಹೊಕ್ಕಿವಿ, ಮತ್ತು ಒಂದು ಲೇಯರ್ ಹಾಕೋಂತ ಹೊಕ್ಕಿವಿ, ಹಂಗೆ ಹಾಕಿ ಬಿಟ್ಬಿಡ್ತೀವಿ. ಓಕೆ, ಆಮೇಲೆ ಅದು ನಮಗೆ ಬೇಕಂದಾಗ ತೊಕೊಂತ ಬರ್ತೀವಿ. ಓಕೆ, ಸಗಣಿ ಅದಾದ್ಮೇಲೆ ಘನಜೀವಾಮೃತ? ಇಲ್ಲ ಇಲ್ಲ, ಘನಜೀವಾಮೃತನೇ ಇದ್ರಾಗ ಮಾಡ್ಕೊಂಡು ಬಂದ್ಬಿಡ್ತೀವಿ ನಾವು. ಘನಜೀವಾಮೃತ ರೆಡಿ ಮಾಡಿ ಹಾಕೊಂತ ಹೋಗ್ಬಿಡ್ತೀವಿ, ಮತ್ತು ತುಂಬ್ತಿಲೋ ಮತ್ತೆ ಒಂದು ಲೈನ್ ತುಂಬ್ಕೊಂತ ಬರ್ತೀವಿ. ಇಲ್ಲೇ ಹಾಕೊಂಡು ಇಲ್ಲೇ ಘನಜೀವಾಮೃತ ಇದೆ, ನಮ್ಗೆ ಬೇಕಂದ್ರೆ ನಾವು ತುಂಬ್ಕೊಂಡ್ಬಿಡ್ತೀವಿ. ಇದು ಎರಡು ತೊಟ್ಟಿದ್ದು ಬೇರೆ ಕಡೆ ಇದೆ, ಬೇರೆ ಕಡೆ ಇದೆ. ಇದು ಎಲ್ಲ ಎರೆ ಜಲ. ಓಕೆ, ವರ್ಮಿ ಎರೆ ಜಲ ಮಾಡುವಂಥದ್ದು ಇದೆಲ್ಲ, ವರ್ಮಿ ಟಾನಿಕ್. ಹಾಂ, ರಿವ್ ಜಲ್, ಇದ್ರ ಮುಖಾಂತರ ರಿವ್ ಜಲ್ ಬರ್ತೈತಿ. ಇಲ್ಲಿ ವಾಲ್ ಇದೆ, ಇದ್ರೊಳಗೆ ನೀರು ಕಡಿಮೆ. ಎಷ್ಟು ಲೀಟರ್ ನೀರು ಹಾಕ್ತೀರಾ ಸರ್ ಡೈಲಿ? ಈ ಡೈಲಿ ಇಲ್ಲಿ ಹಾಕೋದಿಲ್ಲ, ಎರಡು ದಿವಸ ಮುರುಸಕ್ಕ, ಈಗ ಸ್ವಲ್ಪ ಮಳೆ ಇಲ್ಲ. ಓಕೆ, ಅದಕ್ಕೆ ಇದು ಮಾಡಿಲ್ಲ ಕೆಲಸ. ಹುಳ ಇದೆ, ಇದು ಹುಳ ಇದೆ ನೋಡಿ ಅಂತ. ಓಕೆ, ಅಲ್ಲ ಎಷ್ಟು ನೀರು ಹಾಕ್ತೀರಾ ಇದಕ್ಕೆ? ಎರಡು ದಿವಸಕ್ಕೊಮ್ಮೆ, 2 ಡೇಸ್ಗೊಮ್ಮೆ 1 ಲೀಟರ್ ಅಷ್ಟೇ. 1 ಲೀಟರ್? ಓಕೆ, ಅಷ್ಟೇ. ಎಷ್ಟು ಬರುತ್ತೆ ನಿಮಗೆ ಆಚೆ ಹೊರಗಡೆ? ಹೊರಗಡೆ ನಾವೇ ಅದ್ರ ಎಷ್ಟು ಹಾಕ್ತೀವಿ ಅಷ್ಟು ಹಾಕ್ತೀವಿ. ಮೊದಲೇ ಸಲ ಸ್ವಲ್ಪ ಫೇಲ್ಯೂರ್ ಆಯಿತು, ಆಮೇಲೆ ಹಂತ ಹಂತವಾಗಿ ಇದನ್ನು Q4 ಕಂಟಿನ್ಯೂ ಮಾಡಬೇಕಾಗಿತ್ತು. ಈಗೆಲ್ಲ ಮಾಡಿ ಇಟ್ಟಿದ್ದು ಎರೆ ಒಳಗೆ, ಎರೆ ಜಲನೇ ಇದು ಸ್ಟಾಕ್ ಮಾಡಿ ಇಟ್ಟಿದ್ದು. ಇಷ್ಟೊಂದು ಇದೆಯಾ? ಹಾಂ, ಸ್ಟಾಕ್ ಮಾಡಿಟ್ಟಿವಿ, ಸ್ಪ್ರೇ ಮಾಡಲಿಕ್ಕೆಲ್ಲ ಮಾಡಿಟ್ಟಿದ್ದೆ. ಓಕೆ, ಆಮೇಲೆ ನೆಕ್ಸ್ಟು ಇದು ಹೇಳಿದೆ ನಿಮಗೆ, ರಾಕ್ ಪ ಇದು ಸೂಪರ್ ಕಾಂಪೋಸ್ಟ್ ಅಂತ. ಇದು ಬೇಸಿಗೆ ಕಾಲದಲ್ಲಿ ಸಗಣಿ ಗೊಬ್ಬರ ಪೌಡರ್ ಮಾಡಿ ಇಟ್ಟು ಇದನ್ನು ಹೊಲಕ್ಕೆ ಹೋಗ್ಲಿಕ್ಕೆ ಮಾಡಿದ್ದಿದ್ದು. ಇದಕ್ಕೆ ಸೂಪರ್ ಕಾಂಪೋಸ್ಟು, ಆಮೇಲೆ ನೆಕ್ಸ್ಟು ಬೇವಿನ ಹಿಂಡಿ, ಆಮೇಲೆ ಬೂದಿ, ಆಮೇಲೆ ಕೌಡಂಗ್ ಪೌಡ್ರ್, ಮತ್ತು ಬೇರೆ ಬೇರೆ ಕಲ್ಚರ್ ಮಿಶ್ರಣ ಮಾಡಿ ಅಣುಜೀವಿ ಗೊಬ್ಬರ ಮಿಶ್ರಣ ಮಾಡಿ ಇಲ್ಲಿ ಒಂದು ಸ್ಟಾಕ್ ಮಾಡ್ತೀವಿ. ಒಂದು ಕ್ವಿಂಟಲ್ಗೆ ಎಷ್ಟು ಪ್ರಮಾಣ ಅಂತ ಹಾಕ್ತೀವಿ, ಅದನ್ನು ಪ್ರೊಸೆಸ್ ಮಾಡಿ ರಾತ್ರಿ ಎಲ್ಲ ಮಾಡ್ತೀವಿ, ಮತ್ತು ಬೆಳಿಗ್ಗೆ ಬಾಜು ಉಗ್ಬಿಡ್ತೀವಿ ಅದನ್ನು. ಸೂಪರ್ ಕಾಂಪೋಸ್ಟ್ ಗೊಬ್ಬರ. ಓಕೆ, ಇದೆಲ್ಲ ಮಾರಾಟ ಮಾಡ್ತಾ ಇದ್ದೀರಾ? ಮಾರಾಟ ಇಲ್ಲ, ನಮ್ಮ ಹೊಲಕ್ಕೆ ಇದೆ. ಈಗ ಮಾರಾಟಕ್ಕೆ ಮಾಡ್ಬೇಕೀಗ. ಈಗ ನಮ್ಮ ಹೊಲದ್ದು, ನಮ್ಮ ಹೊಲ ಇದಾವ 13 ಎಕರೆ ಜಮೀನು ಇದೆ, ಎಲ್ಲಾನು ಆರ್ಗಾನಿಕ್ ಮಾಡ್ಬೇಕಲ್ಲ. ಸುತ್ತಮುತ್ತ? ಹಾಂ, ಇಲ್ಲಿ 6 ಎಕರೆ ಇದೆ. ಇದಾಗುತ್ತೆ ಇದೆಲ್ಲ ಇದ್ರದ್ದು ಏನಂದ್ರೆ ಪೂರ ಇದು ಅಲ್ಲಿ ಹೋಗೋಣ. ಹಾಂ ಬನ್ನಿ. ಇದು ಸೋಲಾರ್ ಡ್ರೈಯರ್, ಇದು ಸೋಲಾರ್ ಡ್ರೈಯರ್. ಓಕೆ, ಇದು ಉತ್ಪನ್ನ ಮಾಡಿದ್ದನ್ನ ಸ್ವಲ್ಪ ಹೀಟ್ ಮಾಡಿ ಒಣಗಿಸ್ಲಿಕ್ಕೆ, ಉತ್ಪನ್ನಗಳು ಮಾಡಿದ್ದು ಒಣಗಿಸ್ಲಿಕ್ಕೆ ಮಾಡಿದ್ದು. ಇದು ನೀವೇ ಮಾಡ್ಕೊಂಡಿರೋದು? ಹಾಂ, ನಾವು ಮಾಡ್ಕೊಂಡಿದ್ದೀವಿ. ಇದೇನು ಶೀಟ್ ಸರ್ ಇದು? ಇದು ಸೋಲಾರ್ ಡ್ರೈಯರ್ ಅಂತಾರೆ ಇದಕ್ಕೆ. ಇದಕ್ಕೆ ಸೋಲಾರ್ ಡ್ರೈಯರ್ ಶೀಟ್ ಪುಡಿ ಅಂತ ಕೊಡ್ತಾರ? ಹಾಂ ಹಾಂ, ಇದಕ್ಕೆಲ್ಲ ಸ್ವಲ್ಪ ನಾವು ಮಾಡ್ಕೊಂತೀವಿ. ಹಾಂ ಹಾಂ, ಏನೇನಿದೆ ಸರ್ ಇಲ್ಲಿ? ಇಲ್ಲಿ ಇದು ಅಲ್ಲಿ ಧೂಪ, ಧೂಪ ಧೂಪ, ಆಮೇಲೆ ಇವು ಏನು ಸ್ವಸ್ತಿಕ
ಕಲರ್ ಮಾಡಿ ಕೊಡುವಂತದ್ದು ಇದೆ. ಕಿಚನ್ ಮಾಡ್ಕೋಬಹುದು, ಹಾಗೆ ಮಾಡಿಟ್ಟು ಶಾಂಪಲ್ ಮಾಡಿಟ್ಟಿದ್ದೀವಿ. ಇವು ಪಣತಿ ಇದೆ, ದೀಪಾವಳಿಗೆ ಬೇಕಾಗುವಂಥದ್ದು. ಇದು ಕುಳ್ಳು ಅಗ್ನಿಹೋತ್ರ ಕೊಟ್ಟಿರುವಂಥದ್ದು, ಅದು ದೂಸ್ಟಿಕ್ ಅಗ್ನಿಹೋತ್ರ ಧೂಪ. ಇದು ಕಡಿಮೆ ಖರ್ಚಿದೆ, ಆದ್ರೆ ಇದ್ರೊಳಗೆ ನಾವು ಮೊದಲೇ ಸಲ ಮಾಡಿದ್ವಿಲ್ಲ, ಸ್ವಲ್ಪ ವ್ಯವಸ್ಥೆ ದೃಷ್ಟಿಯಿಂದ ಇದನ್ನ ಮಾಡಿದ್ರೆ ಕಬ್ಬಿಣ ಮುಖಾಂತರ ಮಾಡ್ಬೇಕು, ಕಬ್ಬಿಣ ಪೈಪ್ ಮುಖಾಂತರ ನಾವು ಕಡಿಮೆ ಖರ್ಚುವಾಗ ಆಗತ್ತಂತ ಮಾಡಿದ್ವಿ. ಆದ್ರೆ ಕೆಲವೊಂದು ವಿಷಯವಾಗಿ ಇದು ಫೇಲ್ಯೂರ್ ಆಯ್ತು, ಇದು ವೀಕ್ ಆಯ್ತಲ್ಲ ಹೀಗೆ ಫೇಲ್ಯೂರ್ ಆಯ್ತು. ಇದನ್ನ ಮಾಡೋದ್ರಿಂದ ಬೆಸ್ಟ್ ದನ್ ಎಲ್ಲಕ್ಕೂ ಒಳ್ಕಾಗುತ್ತೆ. ಈಗ ನೋಡಿ ಎಷ್ಟು ಹೀಟ್ ಆಗತ್ತೆ. ಮರ ಬಿಟ್ಟು ಕಬ್ಬಿಣದಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು. ಹೌದು, ಕಬ್ಬಿಣ ಮಾಡ್ಕೊಂಡ್ರೆ ಒಳ್ಳೇದು, ಕಡಿಮೆ ಖರ್ಚೊಳಗೆ ಆಗತ್ತೆ. ಗೋಗಳು ಇಲ್ಲೇ ಹೊರಗಡೆ ಮೇಯ್ತಾವು. ಅದೇನಕ್ಕೆ ಸರ್ ಅದು ಕಟ್ಟಿರೋದು ಕೊರಳಿಗೆ? ಅದು ಕೊರಳಿಗೆ. ಈಗ ಇಲ್ಲೆಲ್ಲ ರೈತರ ಜಮೀನು ಇರೋದ್ರಿಂದ ಅವು ಸ್ವಲ್ಪ ಗದ್ದಲ ಮಾಡ್ತವೆ, ತುಂಟಾಟ ಮಾಡ್ತವೆ. ಹೀಗಾಗಿ ಆ ತುಂಟಾಟ ಮಾಡಬಾರ್ದು ಅಂತ ನಾವು ಈ ತರ ಕಟ್ಟಿರ್ತೀವಿ. ಹೀಗಾಗಿ ಇದ್ರೆ ಸ್ವಲ್ಪ ಭಾರವಾಗಿರುತ್ತೆ, ಎಲ್ಲೂ ಹೋಗುದಿಲ್ಲ, ಓಡಾಡುದಿಲ್ಲ, ಸ್ವಲ್ಪ ಹೇಳ್ದಂಗೆ ಕೇಳ್ತಾವು. ಕೆಲವೊಂದು ಚಿಕ್ಕದು ಅಂತ ಕಟ್ಟಿಲ್ವ? ಚಿಕ್ಕದು ಅಂತ ಕಟ್ಟಿಲ್ಲ, ಅವು ಸ್ವಲ್ಪ ಸೊನ್ನೆ ಇದ್ದು ಕಟ್ತೀವಿ. ಸೊನ್ನೆ ಯಾವ ಸೊನ್ನೆ ಇಲ್ಲ ಅವ್ನು ಕಟ್ಟುದಿಲ್ಲ, ಸರಿ ಯಾವ ಸೊನ್ನೆ ಇರುದಿಲ್ಲ ಅವ್ ಕಟ್ತೀವಿ. ಉಡಾಳದಕ್ಕೆ ಕಟ್ಟುದು, ಉಡಾಳದಕ್ಕೆ ಕಟ್ಟುದಿಲ್ಲ, ಗದ್ದಲ ಮಾಡ್ತಾವ ಖಾಲಿ. ಇವೆಲ್ಲ ಸಣ್ಣ ಕರ ಇಲ್ಲೇ ಇಟ್ಟಿರ್ತಾವು. ಹೌದೌದು, ಸಣ್ಣ ಕರಲ್ಲೇ ಇಟ್ಟಿರ್ತಾವ. ಎತ್ತು ಅಲ್ಲಿ ಕಟ್ಟಿದೆ, ಊರಿ ಎಲ್ಲಿದೆ? ಅಲ್ಲಿದೆ ಊರಿ, ಅಲ್ಲಿ ಮೂಲೆ ಕಟ್ಟಿದೆ, ಹುಲ್ಲಿದೆ ಅಲ್ಲಿ. ಹೌದು, ಇದನ್ನ ಸಂರಕ್ಷಣೆ ಮಾಡಬೇಕು. ಯಾಕಂದ್ರೆ ರೈತ ಇವತ್ತು ಯಾವ ಮಟ್ಟಕ್ಕೆ ಆಗ್ಬಿಟ್ಟದನಂದ್ರೆ ಅವನಿಗೆ ರಾಸಾಯನಿಕ ಗೊಬ್ಬರ ಹಾಕುದು ಮನೆಯಾಗಿರೋದು ಎರಡಾಗ್ಬಿಟ್ಟದ, ಹೊಲ್ಕೊಪ್ಪಿಗೆ ತಕೊಳ್ಳೋದು ಇಷ್ಟ ಆಗ್ಬಿಟ್ಟದನ. ಯಾವ್ದು ರೈತ, ಒಬ್ಬ ರೈತ ಯಾವಾಗಲೂ ಸಮಾಜದ ಹಿರಿಯಣ್ಣ ರೈತ. ಇವತ್ತು ಅದು ಗುಣ ಅವನಲ್ಲಿ ಮರ್ತು ಬಿಟ್ಟಿದ್ದಾನೆ. ಹೊಳ್ಳಿ ಅದು ಬರಬೇಕು ಅಂದರೆ ಅವನು ಗೋ ಸಂರಕ್ಷಣೆ ಮಾಡಬೇಕು. ಗೋ ಸಂರಕ್ಷಣೆ ಮಾಡಬೇಕಾದ್ರೆ ಅವನಿಗೆ ಶಕ್ತಿ ಆರ್ಥಿಕತೆ ಬೇಕಲ್ಲ, ಅದು ಇದ್ರೆ ಮಾಡ್ತಲಿಕ್ಕೆ ಮಾಡೋದಿಲ್ಲ ಅವನು. ಅವನು ಯಾಕೆ ಮಾಡ್ತಾನೆ? ಇವತ್ತು ಪರಿಸ್ಥಿತಿ ಎಲ್ಲರೂ ಸರ್ಕಾರ ಪುಕ್ಷಟ್ಟಿ ಕೊಡಾಗತ್ತೈತಿ. ಈಗ ಸರ್ಕಾರಕ್ಕೆ ಏನು ಬೇಕು? ಓಟ್ ಬ್ಯಾಂಕ್ ಬೇಕು. ಓಟ್ ಸಂಬಂಧ ಅವ್ರು ಏನು ಮಾಡೋಕ್ರೆಡಿ, ಆದರೆ ನಾವು ಬದಲಾವಣೆ ಆಗ್ಬೇಕಂತ ಸರ್ಕಾರ ಇದು ಫೆಸಿಲಿಟಿ ಅದು ಕೊಡತ್ತಾರೆ. ನಾವೆಲ್ಲ ಬಿಟ್ಟು ಹೊಂಟಿವಿ ಅಂತ ಫೆಸಿಲಿಟಿ ಕೊಡತ್ತಾರೆ ಅವರು. ಯಾರಿಗಾರ ಉದ್ಯೋಗಸ್ಥರು ಕೊಡ್ತಾರೆ ಅವರು ಫೆಸಿಲಿಟಿ, ಯಾರಿಗಾರ ನೌಕರಿ ಕೊಡ್ತಾರೆ, ಯಾರಿಗೆ ಕೊಡೋದಿಲ್ಲ. ರೈತರಿಗೆ ಯಾರು ಕೃಷಿ ಬ್ಯಾಡ ಅಂತ ಬಿಟ್ಟು ಹೊಂಟಾರೆ. ಆದರೆ ಕೃಷಿ ಬ್ಯಾಡ ಅಂತ ಬಿಟ್ಟು ಹೋಗುವಂಥವ್ರಿಗೆ ನಾವು ಗೋ ಸಂರಕ್ಷಣೆ ಮಾಡಿ ಒಬ್ಬ ರೈತ ಕುಟುಂಬ ಒಳಗೆ ಮಕ್ಕಳಿಗೆ ರೈತ ಒಕ್ಕಲ್ತನ ಮಾಡಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಒಳಗೆ ನಾವು ಇದೆಲ್ಲ ಮಾಡಿದಾಗ ಗೋವನ್ನು ಸಂರಕ್ಷಣೆ ಮಾಡ್ತಾ ಮಗನ ರೈತ ಮಗಗೆ ಒಕ್ಕಲ್ತನ ಬಿಟ್ಟು ಹೋಗಬೇಡ ಅನ್ನುವಂಥ ವ್ಯವಸ್ಥೆನ ನಿರ್ಮಾಣ ಮಾಡಾಕತ್ತೀವಿ ಅಷ್ಟೇ. ಈಗ ಇದರಿಂದ ನೀವು ಪ್ರಾಡಕ್ಟ್ ಮಾಡಿ ಮಾರಾಟಕ್ಕೆ ಶುರು ಮಾಡಿದ್ದು ಯಾವ ವರ್ಷದಿಂದ? ಈಗ ಒಂದು ಎರಡು ಮೂರು ವರ್ಷ ಆತ್ರಿ. ಅಂದ್ರೆ ಇದರಿಂದ ಅರ್ನಿಂಗ್ಸ್ ಆಗ್ತಾ ಇದೆ ನಿಮಗೆ? ಅರ್ನಿಂಗ್ ಆಗ್ತಾ ಇದೆ, ಅರ್ನಿಂಗ್ ಆಗ್ತಾ ಇದೆ. ಪ್ರತಿ ತಿಂಗಳದ್ದು ಎಕ್ಸ್ಪೆನ್ಸಸ್ ಅದು ಖರ್ಚು ಆಗ್ತಾ ಇದೆ, ಮತ್ತೆ ಅಗ್ರಿಕಲ್ಚರ್ ಬಂದಿದ್ದೆಲ್ಲ ಇನ್ಕಮ್ ನಮ್ಗೆ ಇನ್ಕಮೇ, ಇದ್ರದ್ದು ಅದು ಖರ್ಚು ಇಲ್ಲ ಆಗ್ತದೆ. ಅಂದ್ರೆ ನಿಮ್ ಇವುಗಳಿಂದ ನಿಮಗೆ ಏನೋ ಲಾಸ್ ಇಲ್ಲ? ಲಾಸ್ ಏನಿಲ್ಲ, ಇದರ ಸಗಣಿ ಏನಿರುತ್ತೆ ಅದು ನಿಮ್ಮ ಅಗ್ರಿಕಲ್ಚರ್ ಗೆ ಯೂಸ್ ಮಾಡ್ತೀವಿ, ಅದರಲ್ಲ ಬೈ ಪ್ರಾಡಕ್ಟ್ ಬಂದಿರ್ತೈತಿ, ಅದು ಉಪಯೋಗನ ನುಕ್ಸಾನೇನಿಲ್ಲ. ಹೌದು, ಆದರೆ ಯಾವಾಗಲೂ ರೈತ ಅಂದಮ್ಯಾಗ ಎಲ್ಲ ಏನೋ ಎಲ್ಲ ಸೇರಿ ಬದುಕುವಂಥ ಜೀವನ. ಹೀಗಾಗಿ ಎಲ್ಲರನ್ನ ವಿಶ್ವಾಸ ತೊಗೊಂಡೆ ಕೆಲಸ ಮಾಡಬೇಕಾಗತ್ತೆ. ಒಬ್ಬರ ಕಡೆಯಿಂದ ಆಗುವಂಥದ್ದಲ್ಲ, ಎಲ್ಲರೂ ವಿಶ್ವಾಸ ಇರಬೇಕು ಮತ್ತು ದೃಷ್ಟಿ ಇರಬೇಕು, ಅಂದಾಗ ಮಾತ್ರ ಕೆಲಸ ಆಗ್ತದೆ. ಓಕೆ ಸರ್, ಈಗ ಒಂದು 20 ಹಸು ಇದೆಯಲ್ಲ, ಎಷ್ಟಿದೆ? 20 ಹಸು ನೋಡ್ಕೊಳ್ಳೋಕೆ ನಿಮಗೆ ತಿಂಗಳಷ್ಟು ದುಡ್ಡು ಬೇಕು ಮೇಂಟೆನೆನ್ಸ್ಗೆ? ತಿಂಗಳಿಗೆ ಮೇಂಟೆನೆನ್ಸ್ ಬಂದು ಒಂದು ಲೇಬರ್ ಕಾಸ್ಟ್ ಅವ್ರಿಗೆ ಕಷ್ಟ ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು 18,000 ಮಟ್ಟ ಆಗುತ್ತೆ. 18,000? ಹಾಂ. ಆಮೇಲೆ ಅದಕ್ಕೆ ಫುಡ್ಡು ಗಿಡ್ಡು ಅಂದರೆ ಒಂದು 15,000 ರೂಪಾಯಿ. ನಾವೆಲ್ಲ ಇದ್ದ ನಮ್ಮ ಹೊಲದಾಗಿರುತ್ತಲ್ಲ, ಅಷ್ಟೇನು ಕಾಸ್ಟ್ ಏನು ಆಗೋದಿಲ್ಲ. ಕೃಷಿ ಭೂಮಿದು ಎರಡು ಹೊಲದಾಗ ಬೇಸಿಗೆ ಗೊಬ್ಬರ ಬಂದಿರ್ತೈತಿ, ಇದು ಮೇವು ಬಂದಿರ್ತೈತಿ, ಸ್ಟಾಕ್ ಮಾಡಿರ್ತೀವಿ. ಹೌದು, ಇವೆಲ್ಲ ಹೊರಗಡೆ ಬಿಡ್ತಾವೆ, ಸ್ವಲ್ಪ ಇದಾಗ್ತದೆ. ತಿಂಗಳಿಗೊಂದು 25-30 ಅಷ್ಟೇ 25-30 ಮ್ಯಾಕ್ಸಿಮಮ್, 25 ಕಡಿಮೆ ಮ್ಯಾಕ್ಸಿಮಮ್ 30,000 ಎಕ್ಸ್ಪೆನ್ಸ್. ಓಕೆ, ಇದರಲ್ಲಿ ಹಾಲು ಕೊಡುವಂಥದ್ದು ಯಾವುದೂ ಇಲ್ಲ? ಒಂದಿದೆ, ಅದು ಒಂದಿದೆ ಹಿಂದೆ ಹೋಗ್ತಾ ಇದೆ, ಆಮೇಲೆ ಅಲ್ಲೇ ಮುಂದೊಂದು ಹೋಗ್ತಾ ಇದೆ, ಅಲ್ಲೇ ಇದೆ. ಓಕೆ, ಅಷ್ಟೇ, ಅದು ಕರಕ್ಕೆ ಸಂಬಂಧ ಇಟ್ಟಿರುತ್ತೆ.
ಇನ್ನ ಇವೆಲ್ಲ ಎಷ್ಟು ಗಂಟೆ ಬರ್ತವೆ ಮನೆ ಒಳಗಡೆಗೆ? ಈಗ ಬರುದು ಈಗ ಸಂಜೆ 5 ಗಂಟೆ. ಸಂಜೆ 5 ಗಂಟೆಗೆ 5 ಗಂಟೆ ಬರ್ತಾವ. ಈಗ ಇಷ್ಟೊತ್ತಿಗೆ ಬಿಟ್ರೆ 5 ಗಂಟೆ ಬರ್ತಾವ ಮನೆ. ಹೌದು ಹೌದು. ತಿರ್ಗಾ ರಾತ್ರಿ ಏನು ಫೀಡ್ ಕೊಡಲ್ಲ ಇವಕ್ಕೆ? ಕೊಡ್ತೀವಿ ರೈತ್ರಿ, ಈಗ ಕಟ್ ಮಾಡಿ ಇಡ್ತೀವಿ ಹಸಿದು. ಹಾಂ ಹಾಂ. ರಾತ್ರಿ ಕೊಡ್ತೀವಿ. ಒಣಮೇವು ಇದೆ. ಒಣಮೇವು ಇದು ನಿಮ್ಮದು ಸುರಭಿ ಗೋಜೈವಿಕ ಕೃಷಿ ಹಾಂ ಅನುಸಂಧಾನ ಕೇಂದ್ರ. ಹೌದು ಹೌದು. ಓಕೆ. ಇಲ್ಲಿ ಕೌಡಂಗ ಆಕಳದ್ದು ಸಗಣಿ ಎಲ್ಲ ತುಳಿದು ಪೌಡ್ರ್ ಮಾಡಿರ್ತೈತಿ. ಹಾಂ ಹಾಂ. ಇದು ಆಕಳದ್ದು ತುಳಿದ ನಂತರ ಪೌಡ್ರ್ ಮಾಡಿದ್ದನ್ನ ಅದೆಲ್ಲ ಇಲ್ಲಿ ಸೂಕ್ಷ್ಮವಾಗುತ್ತೆ. ಓಕೆ. ಹಸಿತಲ್ಲಿ ಆಕಳೆಲ್ಲ ಸಗಣಿ ತುಳಿತಾ ತುಳಿದು ಪೌಡ್ರ್ ಮಾಡಿದ್ದಿದ್ದೆಲ್ಲ. ಓಕೆ. ಇದಿಷ್ಟು ತುಳಿದು ಪೌಡ್ರ್ ಮಾಡಿದ್ದು. ಇದು ಪೌಡ್ರ್ ಮಾಡಿದ್ದನ್ನು ನಮಗೆ ಹೊಲಕ್ಕೆ ಒಣಗಿದ ರಾಯ ನಂತರ ಇದು ಎಳ್ಳು ಗೊಬ್ಬರಕ್ಕೆ ಮುಂದೆ ಪ್ರಸ್ತುತ ಮಾಡಕ್ಕೆ ಅನ್ಕೋಬೇಕು. ಅಂದರೆ ಅದು ಒಣಗಬೇಕಲ್ಲ? ಹೌದು, ಒಣಗಬೇಕು. ಒಣಗಿದ ಮಳೆ ಆಗಿದ್ದಲ್ಲ, ಹೀಗಾಗಿ ಸಮಸ್ಯೆ ಆಗಿದೆ. ಅದಾದರೆ ಇದಾಗುತ್ತೆ. ಇದು ವಿಭೂತಿ ಮಾಡುವಂಥ ಘಟಕ ಇದು. ವಿಭೂತಿ ವಿಭೂತಿ ಮಾಡಿ ಬೇಸಿಗೆ ಕಾಲದಲ್ಲಿ ಮಾಡುವಂಥದ್ದು. ಈಗೆಲ್ಲ ಒಣಗಿದೆ ಇದೆಲ್ಲ, ವಿಭೂತಿ ಕಾಲದಾಗ ಇದು ಮಾಡುವಂಥದ್ದು ಇದೆಲ್ಲ. ಮಾತ್ರ ವಿಭೂತಿ ಮಾಡೋದಲ್ಲ? ಹೌದು, ಬೇಸಿಗೆ ಮಾಡ್ತೀವಿ. ಅದನ್ನು ಕೂಡ ಅಲ್ಲೇ ಸೋಲಾರ್ ಡ್ರೈವ್ ಅಲ್ಲಿ ಇರ್ತೀರಾ? ಹೌದು ಹೌದು. ವಿಭೂತಿನ ಹೋಗಿದೆ. ಏನು ಸರ್ ಇದು? ಫುಲ್ ಸಗಣಿನ ಅಲ್ಲ, ಇದು ಇದ್ರದ್ದು ಕಾಂಕ್ರೀಟ್ ಬೆಡ್. ಹಾಂ ಹಾಂ. ಅಲ್ಲ, ರಿಂಗ್ ರಿಂಗ್ ಇಲ್ಲಿರೋದು ಒಳಗಿಂದೆಲ್ಲ ಸಗಣಿ ವೇಸ್ಟ್ ಇದೆ. ಇವೆಲ್ಲ ಸಗಣಿನ? ಅಲ್ಲಲ್ಲ, ಬುಡಕ್ಕೆ ಮಣ್ಣೆ ಇದೆ. ಮಣ್ಣಿದು? ಹಾಂ, ಮಣ್ಣದು. ಓಕೆ. ಇಲ್ಲಿ ಏನು ಮಾಡ್ತೀರಾ? ಅದು ಇದು ಕುಳ್ಳು ಸುಡ್ತೀವಿ. ಇದು ಸುಡ್ತೀರಲ್ವಾ? ಹ್ಞೂ. ಸುಡಲಿಕ್ಕೆ ಜಾಗ ಇದು. ಅದು ಸಗಣಿ ಸುಡಕ್ಕೆ? ಹಾಂ, ಕುಳ್ಳು 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 ಸುಡಲಿಕ್ಕೆ ಸಗಣಿ. ಅಂದರೆ ಸಗಣಿ ಅಂದರೆ ಹಸಿದು. ಹಾಂ. ಕುಳ್ಳು ಅಂದರೆ ಒಣಗಿದ್ದು. ಒಣಗಿದ ಸಗಣಿ. ಬೆರಣಿ? ಒಣಗಿದ ಬೆರಣಿ. ಹಾಂ ಹಾಂ. ಬೆರಣಿ ಸುಡ್ತೀರ? ಹಾಂ ಹಾಂ. ಓಕೆ. ಸುಟ್ಟಾದ ನಂತರ ಅದನ್ನು ಭಸ್ಮ ಬೂದಿ ಆಗುತ್ತೆ. ಬೂದಿ ಆದ ತಕ್ಷಣ ಅದನ್ನು ಭಸ್ಮನ ನೀರಾಗಿ ನೆನಕಿಡ್ತೀವಿ ಒಂದು ವಾರ. ಓಕೆ. ಆಮೇಲೆ ಪ್ರೊಸೆಸಿಂಗ್ ಸ್ಟಾರ್ಟ್. ಕ್ಲೀನಿಂಗ್ ಮಾಡಿ ಸೋಸಿ, ಆ ಸೋಸಿದ ನಂತರ ಅದನ್ನು ವಿಭೂತಿ ಮಾಡ್ತೀವಿ. ಸೈಜ್ ಸೋಸಿದ ನಂತರ ಬರೋ ಫಿಲ್ಟ್ರಲ್ಲಿ ನೀವು ವಿಭೂತಿ ಮಾಡೋದು? ಓಕೆ ಓಕೆ. ವಿಭೂತಿ ಮಾಡಿ ತಿರ್ಗಾ ಸುಡ್ತೀರಾ ಇದರಲ್ಲಿ? ಹೌದು ಹೌದು. ಮತ್ತೆ ಹೊಳ್ಳಿ ಸರ್ ಸುಡೋದು? ಇಲ್ಲೇ ಸುಡ್ತೀರಾ? ಹೌದಾ, ಸುಡೋದು. ಹಾಂ ಹಾಂ. ಎಷ್ಟಾಗುತ್ತೆ ಸರ್ ನಿಮ್ಮಲ್ಲಿ ಪ್ರೊಡಕ್ಷನ್ ವಿಭೂತಿದು? ಪ್ರೊಡಕ್ಷನ್ ವರ್ಷ ಒಂದು 2-2.5 ಸಾವಿರ 3 ಸಾವಿರ. ಓಕೆ. ಅಷ್ಟು ಮಾಡ್ತೀವಿ ರೀ. ಅದೆಲ್ಲ ಇಲ್ಲಿ ಮಾರುಕಟ್ಟೆ ಈಗ ನಮ್ಗೆ ಯಾರು ಬೇಕಂದ್ರೂ ಕೊಡ್ತೀವಿ. ಹಾಂ ಹಾಂ. ಮಾಡಿರ್ತೀವಿ, ಬೇಕಂದ್ರೆ ಕೊಟ್ಟಿರ್ತೀವಿ. ಓಕೆ. ಒಂದು 5,000 ಹಾಕವು. ಹಾಂ ಹಾಂ. ಇದ್ರ ಮ್ಯಾಗ ಡಿಪೆಂಡ್, ವರ್ಕರ್ಸ್ ಮೇಲೆ. ಓಕೆ. ಇಲ್ಲೆಲ್ಲ ನರ್ಸರಿ ಬೆಡ್ ಮಾಡ್ಕೊಂಡಿವಿ. ಹಾಂ. ಏನು ಸರ್? ಸಸಿಗಳನ್ನು ಅಭಿವೃದ್ಧಿ ಮಾಡೋಕ್ಕೆ, ವೆಜಿಟೇಬಲ್ ತರಕಾರಿ ಗಿಡಗಳು. ಹಾಂ, ತರಕಾರಿ ಗಿಡಗಳು. ಈ ವರ್ಷ ಇಷ್ಟೆಲ್ಲ ಮಳೆ ಆದರೂ ನಮ್ಮ ಕೃಷಿ ಹೊಂಡಕ್ಕೆ ಮಳೆ ಇಲ್ಲ, ನೀರು ತುಂಬಿಲ್ಲ. ನೀರು ತುಂಬಿಲ್ಲ. ಇವೆಲ್ಲ ಸರ್ ನರ್ಸರಿ ಬೆಡ್. ಹ್ಞೂ ಹ್ಞೂ. ಸಸಿಗಳನ್ನು ಮಾಡಲಿಕ್ಕೆ. ಓಕೆ. ಮಾಡಿರ್ತಿದ್ದು ಸಸಿಗಳನ್ನೇ ನರ್ಸರಿ ಬೆಡ್ ಸ್ಮಾಲ್ ಕಡಿಮೆ ಖರ್ಚೊಳಗೆ. ಓಕೆ. ಇದು ವೆಸ್ಟ್? ಹಾಂ, ನಮ್ಮದು ಇಲ್ಲ ವೆಜಿಟೇಬಲ್ ಹಾಕಿದೆ. ಈಗ ಆರ್ಗ್ಯಾನಿಕ್ ಆಗಿ ಮಾಡ್ತಿರೋದು ನಿಮ್ಮ ಜಮೀನಲ್ಲಿ ಪೂರ್ತಿ? ಹೌದೌದು. ಎಷ್ಟು ಎಕರೆ? ಒಂದು 6 ಎಕರೆ. 6 ಎಕರೆಯಲ್ಲೂ ಕೂಡ ನೀವು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ದೀರಾ? ಮೊದಲು ರಾಸಾಯನಿಕ ಬಳಸ್ತಾ ಇದ್ರಿ? ಹೌದೌದು. ಅದಾದ ನಂತರ ಈಗ ಎಷ್ಟು ವರ್ಷ ಆಯ್ತು ನೀವು ರಾಸಾಯನಿಕ ಬಿಟ್ಟು? 6 ವರ್ಷ. ಹ್ಞೂ. 6 ವರ್ಷ ಆದ್ರಿ? 6 ವರ್ಷ ಆಯ್ತು. ಕನ್ವರ್ಟ್ ಆಗಿದೆಯಾ ಭೂಮಿ? ಆಗಿದೆ ಆಗಿದೆ. ಗೊತ್ತಾಗತ್ತೆ. ಎರೆಹುಳು ಎಲ್ಲ ಇದಾವೆ? ಹಾಂ, ನಮ್ಮ ಭೂಮಿ ಒಳಗೆ ಎಲ್ಲರೂ ಹಿಂಗೆ ಚೆಕ್ ಮಾಡಿದಾಗ ಕಂಟೆಂಟ್ ಅದ್ರ ಇಮೇಜ್ ಅದಾವೆ, ನಾನು ಕಡೆ ತೆಗ್ಸಿದ್ದೀನಿ. ಹಾಂ ಹಾಂ. ಫೋಟೋ ಇದೆ. ಓಕೆ. ಹ್ಞೂ. ಈ ವರ್ಷ ಮಳೆ ಬಂದಿದ್ದಕ್ಕೆ, ಮಳೆ ಕಂಟಿರೋದಕ್ಕೆ ಇದಾಗ. ಹ್ಞೂ ಹ್ಞೂ. ಇವೆಲ್ಲ ಫುಡ್ ಹಾಕ್ಲಿಕ್ಕೆ ಹಸಿ ಮೇವು. ಹಾಂ ಹಾಂ. ಮಾಡಿದೆ. ಅದು ನೇಪಿಯರ್ ಇದು? ಹಾಂ, ನೇಪಿಯರ್. ಓಕೆ. ದೇಶಿ ನೇಪಿಯರ್. ಹಾಂ ಹಾಂ. ಅಂದರೆ ಈಗ ಒಬ್ಬ ರೈತ ಹಸುವಿಂದ ಏನು ಪ್ರಯೋಜನ ಇಲ್ಲ ಅಂತ ಕಸಾಯಿಖಾನೆಗೆ ಕೊಡೋ ಬದಲು ಅದನ್ನ ಇಟ್ಕೊಂಡು ಬರೀ ಗಂಜಲಾ ಸಗಣಿಯಿಂದ ಬದುಕ್ಬೋದು. ಹೌದು ಹೌದು. ಅದಕ್ಕೂ ಮೇವು ಹಾಕ್ಬೋದು, ತಾನು ದೂಡಿಬೋದು. ಹೌದು ಹೌದು. ಅಷ್ಟಾಗತ್ತಾ? ಹೌದು. ಬರೀ ಸಗಣಿಯಿಂದ? ಹೌದು, ಸಗಣಿ ಗೋಮೂತ್ರದಿಂದ. ಹಾಂ ಹಾಂ. ಅದು ಉಪಯೋಗಿಲ್ಲ ಅಂತ ಹೇಳ್ತಾರಲ್ಲ. ಹೌದು ಹೌದು. ಅದರಿಂದ ನಾವು ಇದು ಮಾಡ್ಕೋಬೋದು. ರೇಷ್ಮೆ ಹಣ್ಣಿದೆ ಹೇಳ್ತಾ ಇದ್ರು. ರೇಷ್ಮೆ ಹಣ್ಣಿದೆಯಾ? ನಾನು ಮೊದಲೇ ಸಲ ತೊಳಿ. ಹೌದಲ್ಲ. ಹ್ಞೂ, ಚೆನ್ನಾಗಿರ್ತಿತ್ತು. ಹ್ಞೂ. ನಾ ಸುದ್ದಿ ಕೇಳಿದ್ಯಾ? ಹಾಂ. ಅದು ಫಸ್ಟ್ ಟೈಮ್ ಅಂತ ಇದು. ಹಾಂ, ಹೌದಾ? ಇದೇ ಫಸ್ಟ್ ಟೈಮ್. ಇದ್ರಲ್ಲಿ ಬೇರೆ ಬೇರೆ ವೆರೈಟಿ ಇರ್ತವೆ. ಹ್ಞೂ. ಅವಿನ್ನೂ ಸೂಪರ್. ಹ್ಞೂ. ಸಿಕ್ಕಾಬಿಟ್ಟೆ ಸ್ವೀಟು. ಅಂದರೆ ಅವೆಲ್ಲ ಹಣ್ಣಿನ ಪರ್ಪಸ್ಗೋಸ್ಕರನೇ. ಹ್ಞೂ. ರೇಷ್ಮೆ ಪರ್ಪಸ್ ಅಲ್ಲ. ನೀವೇನು ರೇಷ್ಮೆ ಬೆಳೆದಿದ್ದೀರಾ? ಇಲ್ಲ ಸರ್, ದನ ಸಂಬಂಧ. ಓ, ದನ ಸಂಬಂಧನಾ? ಓಕೆ. ಹಾಲು ಕೂಡ ಹಾಕ್ಲಕ್ಕೆ ಕಟ್ ಮಾಡಿ ಹಾಕೋದು.
ಓಕೆ ಸ್ವಲ್ಪ ಬಾಯಿ ರುಚಿ ಬದಲಿ ಬದಲಿ ಇರ್ಬೇಕಲ್ಲ. ಓಕೆ ನುಗ್ಗೆ ಮರಗಳು ಎಷ್ಟೊಂದು ಇದಾವೆ? ಇದೇ ಒಂದು 25-30 ಅಷ್ಟೇ. ಹಾಂ ಇಲ್ಲ ವೆಜಿಟೇಬಲ್ ಇದೆ ಈ ಕಡೆ ಎಲ್ಲ. ಓಕೆ ನುಗ್ಗೆ ಮಾರಾಟ ಮಾಡ್ತೀರಾ? ಹಾಂ ಕೊಟ್ಟಿರ್ತೀವಿ. ಇಸ್ಲ ಯಾಕೋ ಸ್ವಲ್ಪ ಯಾಕೋ ವೀಕ್ ಆದತೆ, ನೋಡ್ಬೇಕು ಏನಾಗುತ್ತೆ, ಗೊತ್ತಾಗ್ತಾ ಇಲ್ಲ. ಸೌತೆ ಸೌತೆ ಇಲ್ಲ ಬೆಂಡೆಕಾಯಿ. ಓಕೆ ಇಲ್ಲಿ ಬರೀ ಈ ಕಡೆ ಅಲ್ಲಿ ಬಳ್ಳಿ ತುಳಿಬಾರ್ದಾ? ಹ್ಞೂ ಬಳ್ಳಿ ತುಳಿದ್ರೆ ಇದಾಗುತ್ತೆ. ಹೌದು ಇದು ಹಿಂಗೆ ಬಳ್ಳಿ ಹೋಗ್ತದೆ. ಹಾಂ ಹಾಂ ಬೆಂಡೆಕಾಯಿ. ಹಾಂ ಹಾಂ ಬರ್ರಿ ಸರ್. ಇದು ಗೋಮೂತ್ರ ಅರ್ಕ ಮಾಡೋದು ಅವ್ರು ಇವ್ರಿಗೆ ಕರಿ ಅಲ್ಲ ಹೊರಗೆ ಪರಮೇಶ್ವರಪ್ಪ ಜಂತ್ರಿ ಹೊರಗಿಂತ ಅವ್ರಿಗೆ ಕರಿ ಅವ್ರಿಗೆ. ಇದು ನಮ್ಮದು ಅರ್ಕ ಮಾಡೋ ವ್ಯವಸ್ಥೆ ಇದು. ಓಕೆ ಪ್ರತಿನಿತ್ಯ ಗೋಮೂತ್ರನ ಬ್ರಾಹ್ಮಿ ಮೂತ್ರೊಳಗೆ ನಾವು ಸಂಗ್ರಹ ಮಾಡಿದಂತಹ ಗೋಮೂತ್ರನ ಯಾವುದು ಆರೋಗ್ಯವಂತಿರುವಂತಹ ಆಕಳ ಯಾವುದು ಗಬ್ಬು ಕೊಡುವಂಥದ್ದು ಬಿಟ್ಟು ಅಥವಾ ಆರಾಮದಂತ ಬಿಟ್ಟು ಶುದ್ಧವಾದ ಆರೋಗ್ಯ ಅಂತ ಆಕಳು ಗೋಮೂತ್ರ ಸಂಗ್ರಹ ಮಾಡಿರ್ತೀವಿ. ಪ್ರತಿನಿತ್ಯ ಸಂಗ್ರಹ ಗೋಮೂತ್ರನ ಸಂಗ್ರಹ ಮಾಡಿ ಇದಕ್ಕೆ ಕ್ಲೀನ್ ಮಾಡಿ ಇದಕ್ಕೆ 10 ಲೀಟ್ರ್ ಹಿಂಗೆ ಹಾಕಿದ್ವಿ ಅಂದರೆ ಪ್ರೊಸೆಸಿಂಗ್ ಬಂದು ಅಮೋನಿಯಾ ತೆಗಿತೀವಿ ಫಸ್ಟಿಗೆ. ಅಮೋನಿಯಾ ತೆಗೆದು ಫಿಟ್ ಮಾಡ್ತೀವಿ. ಆಮೇಲೆ ಬಂದಂತಹ ಗೋಮೂತ್ರ ಒಂದು 5 ಲೀಟ್ರ್ ನಾವು ಅರ್ಕನ ತೆಗಿತೀವಿ. ಈ ಅರ್ಕ ಪ್ರತಿ ನಾವು ಪರ್ ಲೀಟ್ರಿಗೆ ಹೊರಗಡೆ 150 ರೂಪಾಯಿ 125-150 ರೂಪಾಯಿ ಕೊಡ್ತೀವಿ. ಅಂದರೆ ಕೆಳಗಡೆ ಇಲ್ಲಿ ಬಾಯ್ಲ್ ಆಗ್ತಾ ಇರ್ತಲ್ಲ? ಇಲ್ಲ ಇಲ್ಲಿ ಬರ್ತದೆ ಬಾಯ್ಲ್ ಹೀಗೆ ಈ ಥರ ಇಲ್ಲ ಆಗಿ ಕೋಲ್ಡ್ ಪ್ರೊಸೆಸ್ ಆಗಿ ಇಲ್ಲಿ ಬಂದು ಡ್ರಾಪ್ಸ್ ಬರುತ್ತೆ. ಹ್ಞೂ ಡ್ರಾಪ್ಸ್ ಇಲ್ಲಿ ಬಿಡುತ್ತೆ? ಡ್ರಾಪ್ಸ್ ಇಲ್ಲಿ ಬಿಡ್ತದೆ. ಓಕೆ ಇದು ಒಲೆ ಉರಿತಾ ಇರುತ್ತೆ? ಒಲೆ ಉರಿತಾ ಇರ್ತೈತೆ. ಎಷ್ಟು ಅವರು ಒಂದು ಇದು ಸಂಜೆ ಅಷ್ಟು ಒಂದು ನಮ್ಗೆ 5 ಲೀಟ್ರ್ ಮಟ್ಟ ಮಧ್ಯಾಹ್ನ ಮಾಡಿದ 10 ಲೀಟ್ರ್ ಹಾಕಿದ್ರೆ ಮಧ್ಯಾಹ್ನ ಮಟ್ಟ ಆಗುತ್ತೆ. 3-4 ಗಂಟೆ 4 ಗಂಟೆ ತನಕ ಆಗುತ್ತೆ. ಈಗ ಹಿಂಗೆ ಹಾಕ್ತೀರಾ ಇಲ್ಲಿಂದ ಹಾಕ್ತೀರಾ? ಇಲ್ಲೂ ಹಾಕಿರ್ತೀವಿ. ಇಲ್ಲಿಂದ ತೆಗೆದು ಹಾಕ್ತೀರಾ? ಸ್ಕ್ರೂ ಇದೆ, ಸ್ಕ್ರೂ ಬಿಚ್ಚಿ ಹಾಕಿರ್ತೀವಿ. 10 ಲೀಟ್ರ್? 10 ಲೀಟ್ರ್. ಓಕೆ ಇದು ಹೊಲಸಿದ್ದ ಕ್ಲೀನ್ ಮಾಡ್ತೀವಿ. ಅಂದ್ರೆ ಕ್ಷಾರ ಅಂತ ಉಳಿದೈತಿ, ಈ ಕ್ಷಾರನ ಕುಲ್ಲ ಮಾಡ್ತೀವಿ, ಓಪನ್ ಮಾಡ್ತೀವಿ ಅದನ್ನು. ಓಕೆ ಇನ್ನೇನಿಲ್ಲ, ಇವತ್ತು ಹಾಕ್ತೀರಾ ಅಲ್ವಾ? 10 ಲೀಟ್ರ್ ಇವತ್ತು ಹಾಕಿದ್ರೆ ಇಲ್ಲಿ ಏನು ಬರುತ್ತೆ ನೀವು ಇದನ್ನು ಇಲ್ಲಿ 5 ಲೀಟ್ರ್ ಅಷ್ಟು ತಗೊಂತೀವಿ. ಇದನ್ನೆಲ್ಲ ಇಲ್ಲಿ ನೀವು ತಗೊಂತೀರಾ? ಇಲ್ಲೇ ಇರ್ತದ ಮರುದಿವಸ ತಗೊಂತೀವಿ. ಮರುದಿವಸ ತಗೊಂತೀರಾ? ಕೂಡಾಕಲ್ಲ, ಹೀಟ್ ಇರುತ್ತೆ, ಕೂಡ ಆಗಿ ತಗೊಂತೀವಿ. ಓಕೆ ಅದಕ್ಕೆ ಕ್ಷಾರ ಅಂತೀವಿ. ಹೌದು ಕ್ಷಾರ ತಗೊಳಕ್ಕೆ ಇದು. ಓಕೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ? ಸೆಕೆಂಡ್ ಕ್ವಾಲಿಟಿ ತರ ಮಾರಾಟ ಮಾಡ್ತೀರಾ? ಅದು ಕೃಷಿ ಭೂಮಿಗೆ ಪೇಸ್ಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೀವಿ. ಓಕೆ ಇದು ಕುಡಿಯೋದಕ್ಕೆ? ಹೌದು ಒಂದೊಂದು ಡ್ರಾಪ್ ತಗೋಬೇಕಲ್ಲ. ಒಂದೊಂದು ಡ್ರಾಪ್ 10 ml ಪರ್ ಡೇ. ಬೆಳಿಗ್ಗೆ ವಾತು ಪಿತ್ ಕಫ್ 3 ಕಂಟ್ರೋಲ್ ಮಾಡ್ತದೆ. ಬೆಳಿಗ್ಗೆ ಹೊತ್ತು? ಹಾಂ ಬೆಳಿಗ್ಗೆ ಪಿತ್ ಕಫ್ 3 ಕಂಟ್ರೋಲ್ ಮಾಡ್ತದೆ. ಹೆಂಗೆ ಮಾಡ್ತೀರಾ ಅದು? 1 ಲೀಟ್ರ್? 1 ಲೀಟ್ರ್? 1 ಲೀಟ್ರ್ 300 ರೂಪಾಯಿ. ಅಂದರೆ ಗ್ಯಾಸ್ ನಿಮಗೆ ಎಷ್ಟು ದಿನಕ್ಕೆ ಬರುತ್ತೆ ಇದು? ಒಂದು ಸಿಲಿಂಡ್ರ್ ನಮಗೆ ಒಂದು 15 ದಿವಸ ಬರ್ತದೆ. 15 ದಿವಸ? ಹ್ಞೂ. ಓಕೆ ನಮ್ಗೆ ಇಲ್ಲಿ ಬಿಳಕ್ಕೆ ಅಂದರೆ ಏನು ಗಂಟೆಗೆ ಒಂದು 10 ಡ್ರಾಪ್ ಬೀಳುತ್ತಾ? ಇಲ್ಲ ಇಲ್ಲ ಇನ್ನೂ ಹೀಟ್ ಬರಬೇಕಲ್ಲ. ಹಾಂ ಹಾಂ ಪ್ರೊಸೆಸ್ ಆದರೆ ಹನಿ ಹನಿ ಬೀಳ್ತಾ ಇರ್ತದೆ. ಬೀಳ್ತಾ ಇರ್ತದೆ ಈಗ ಅದು ಆವಿ ಬರಬೇಕಲ್ಲ, ಹೀಟ್ ಆಗಿದಲ್ಲ. ಈಗ ಹೀಟ್ ಆದ ತಕ್ಷಣ ಪೂರ್ ಹೀಟ್ ಬರ್ತಲ್ಲ, ಅದು ಆವಿ ಪ್ರೊಸೆಸ್ ಬರ್ತದೆ. ಈಗ ಶುರು ಆತಂದ್ರೆ ಕಂಟಿನ್ಯೂ ಬರ್ತದೆ. ಕಂಟಿನ್ಯೂ ಬರ್ತಾ? ಈಗ ಒಂದ್ಸಲ ಶುರು ಆದರೆ ಡ್ರಾಪ್ಸ್ ಬರ್ತಾ ಇರ್ತದೆ. ಬರ್ತಾ ಇರ್ತದೆ. ಓಕೆ ಇನ್ನಿಲ್ಲಿ ಹಸುಗಳು ಕಟ್ಟಾಕ್ತೀರಾ ರಾತ್ರಿ ಹೊತ್ತು? ಹಾಂ ರಾತ್ರಿ ಹೊತ್ತು ಹಸುಗಳು ಕಟ್ತೇವೆ. ಆ ಕಡೆ ಇವೆಲ್ಲ ಏನು ಸರ್ ಮೇಲ್ಗಡೆ ಮೂಟೆಗಳು? ಈ ಮೂಟೆಗಳು ನಮ್ದೆಲ್ಲ ರಾ ಮೆಟೀರಿಯಲ್, ಕೌಡಂಗ್ ಪೌಡರ್ ಬೇಸಿಗೆಯಲ್ಲಿ ಸಂಗ್ರಹ ಮಾಡಿದ್ದ ಮೊಟ್ಟೆಗಳು ಅವೆಲ್ಲ. ಅಂದ್ರೆ ಈಗ ದೀಪಾವಳಿಗೆ ಆದ ತಕ್ಷಣ ಬಿಸಿಲು ಬರ್ತಲ್ಲ, ಅವಾಗೆಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ ನಾವು. ಈಗ ಮಾಡೋಕ್ಕಾಗೋದಿಲ್ಲ, ಈಗ ಪ್ರೊಡಕ್ಷನ್ ಸ್ಟಾಕ್ ಮಾಡಿ ಇಟ್ಬಿಡ್ತೀವಿ. ಅಲ್ಲ ಏನು ಮಾಡ್ತೀರಾ ಅದರಿಂದ? ವಿಭೂತಿ ಗಿಭೂತಿ ಎಲ್ಲ ಮಾಡ್ತೀರಾ? ಇಲ್ಲ ಇಲ್ಲ ವಿಭೂತಿ ಮಾಡಲಿಲ್ಲ ಇದನ್ನು. ಇದರಿಂದ ನಾವು ಸಾಮಾನ್ಯ ಕಪ್ ಅಂತ ಮಾಡ್ತೀವಿ, ಭಸ್ಮ ಮಾಡ್ತೀವಿ. ಹಾಂ ಅವೆಲ್ಲ ಮಾಡಿದ್ದಾಗಲ್ಲಿ ತೋರಿಸಿದಲ್ಲ ಆ ಥರ ಇದಾಗುತ್ತೆ. ಓಕೆ ಅದಕ್ಕೆಲ್ಲ ಮಾರುಕಟ್ಟೆನೂ ನೀವು ಹುಡ್ಕೊಂಡಿದ್ದೀರಲ್ಲ? ಹಾಂ ಮಾಡಾಕತ್ತೀವಿ, ಮಾರುಕಟ್ಟೆನೂ ಮಾಡಾಕತ್ತೀವಿ. ಹ್ಞೂ ಹ್ಞೂ ಜನರ ಸ್ಪಂದನೆ ಹೇಗಿದೆ ಆ ಒಂದು ಪ್ರಾಡಕ್ಟ್ಗಳಿಗೆ? ಜನ ಸ್ಪಂದನೆ ಯಾರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಯಾರು ಹೆಂಗಂದರೆ, ಹೌದಪ್ಪ ಇದು ಕೆಲಸ ನಡೆದಿದ್ದು ಸರಿ ಐತಿ ಸತ್ಯ ಐತಿ, ಅದಕ್ಕೆ ನಾವು ಸಪೋರ್ಟ್ ಮಾಡುವಂಥವ್ರು ಮಾಡ್ತಾರೆ. ಆಮೇಲೆ ನಾವು ಇದ್ರದ್ದು ಮಹತ್ವನ ಅವೇರ್ನೆಸ್ ತಿಳಿಸ್ತೀವಿ ಅವರಿಗೆ, ತಿಳಿಸಿ ಅವರಿಗೆ ಇದನ್ನು ಕನ್ವಿನ್ಸ್ ಮಾಡಿ ಕೊಡ್ತೀವಿ. ಓಕೆ ಇದು ಕಪ್ಸ್. ಇದೇನಕ್ಕೆ ಬಳಸ್ತಾರೆ ಸರ್ ಇದು? ಇದು ಕಪ್ಪು ಲೋಬಾನ್ ಕಪ್ಪು, ಲೋಬಾನ್ ತುಂಬ್ತೀವಿ ಇದ್ರೊಳಗೆ. ಹಾಂ ಹಾಂ ಲೋಬಾನ್ ತುಂಬ್ತಾ ಹೋಗ್ತೀನಿ ನಿಮಿಷ. ಪೂಜೆ ಮಾಡಲಿಕ್ಕೆ ಅರ್ಕ ಪೂಜೆಗೆ? ಓಕೆ ಪೂಜೆ ಮಾಡಲಿಕ್ಕೋಸ್ಕರ. ಪೂಜೆ ಮಾಡೋಕ್ಕೆ ಮಾತ್ರನಾ ಇಲ್ಲ ಸೇವಿಸ್ಬೋದಾ?
ಪೂಜೆ ಮಾಡಲಿಕ್ಕೆ ಮಾತ್ರ. ಓಕೆ, ಅಂದರೆ ಒಂದು ಎರಡು ಐಟಮ್ಸ್ ಇದ್ದಾವೆ. ಓಹೋ, ಹಂಗಾಗಿ ಸೇವಿಸೋಂಗಿಲ್ಲ. ಹ್ಞೂ, ಪೂಜೆಗೆಲ್ಲ ಏನಕ್ಕೆ ಯೂಸ್ ಮಾಡ್ಕೋಬೋದು ಸರ್ ಇದು ಪೂಜೆಗೆ? ಹ್ಞೂ, ಪೂಜೆಗೆ ಯಾವ ರೀತಿ ಯೂಸ್ ಮಾಡ್ಕೋಬೋದು ಪೂಜೆಗೆ? ಹಾಂ, ಪೂಜೆಗೆ ಅದು ವಿಭೂತಿ, ಇದು ಕಪ್ಸ್. ಓಕೆ, ಇದು ಅರ್ಕ, ಅರ್ಕ ಮತ್ತು ಪೆನೆ ಇಲ್ಲ. ಹ್ಞೂ, ಸುರಭಿ ಗೋನಾ ಇಲ್ಲ. ಹ್ಞೂ, ಓಕೆ ಸರ್. ಅರ್ಕ, ಅರ್ಕಿಂದ ತುಂಬಾ ಪ್ರಯೋಜನ ಇದೆಯಲ್ಲ ಸರ್. ಹ್ಮ್, ಬಿ ಪಿ ಶುಗರ್ ಎಲ್ಲ, ಬಿ ಪಿ ಕ್ಯಾನ್ಸರ್ ಅಂತ ರೋಗಗಳ ಸತ್ಯ ಕಂಟ್ರೋಲ್ ಮಾಡುವಂತ ಶಕ್ತಿ ಐತಿ. ಆದ್ರೂ ಪ್ರತಿನಿತ್ಯ ನಮ್ಮ ಶರೀರ ಒಳಗ ವಾತ ಪಿತ್ತ ಕಫ ಕಂಟ್ರೋಲ್ ಮಾಡ್ತದೆ, ಮತ್ತು ಬೇರೆ ಬೇರೆ ರೋಗಗಳನ್ನು ತಡೆಗಟ್ಟುವ ಶಕ್ತಿ ಇದಕ್ಕಿರ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹೀಗಾಗಿ ಪ್ರತಿ ತೋತಾ ಇರ್ಬೇಕು. ನಾರ್ಮಲ್ ಆಗಿ ಈಗ ಗಂಡ್ಲ ತಗೊಂಡ್ರೆ, ಸ್ವಲ್ಪನಾರು ಗಂಡ್ಲ ತಗೊಂಡ್ರೆ, ಹ್ಮ್, ಇದೇ ತರ ಕೆಲಸ ಮಾಡಲ್ವಾ ಅದನ್ನು? ಗಂಜಲ, ಯಾಕೆ ಗಂಜಲ? ಮಾಮೂಲಿ ಈಗ ಡೈರೆಕ್ಟ್ ಆಗಿ ಏನ್ ಬೀಳ್ತಾರೆ, ಎರಡು ವಿಧಾನ ಇದೆ. ಒಂದೇನಂದ್ರೆ ಎಲ್ಲರಿಗೂ ಡೈರೆಕ್ಟ್ ಗಂಜಲ ಸಿಗುದಿಲ್ಲ, ಹೀಗಾಗಿ ಅದನ್ನ ಸ್ವಲ್ಪ ಲಾಂಗ್ ಪ್ರೊಸೆಸಿಂಗ್ ಆಗ್ಬೇಕು ಅನ್ನುವಂತ ಒಂದು ಮೆಥಡ್ ಗೆ ಬಟ್ಟಿಗಳಿಸೋ ಕೆಲಸ ಮಾಡ್ತಾರೆ. ಹೌದು, ಹೀಗಾಗಿ ಎಲ್ಲರಿಗೂ ಒಂದು 6 ಮಂತ್ಸ್ 1 ಇಯರ್ ಮಟನ ಉಪಯೋಗ ಮಾಡೋದು ಏನ್ ತೊಂದರೆ ಆಗೋದಿಲ್ಲ, ಮತ್ತೇನಿಲ್ಲ, ಅದಕ್ಕೆ ಅರ್ಕ ಅಂತ ಕರಿತೀವಿ. ಓಕೆ ಸರ್, ಮತ್ತೇನಿಲ್ಲ. ಪ್ರೊಡಕ್ಷನ್ ಹೌಸ್? ಹೌದು, ಎಲ್ಲ ಇಲ್ಲೇ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಇಷ್ಟಪಡಿಸೋದು ಒಂದೇ, ಯಾರು ಕೃಷಿ ಕೆಲಸ ಮಾಡ್ತಾರೆ ಅವ್ರಿಗೆ ಈ ಗೋವಿನಿಂದ ಒಂದು ಸೇವೆ ಮಾಡೋದ್ರಿಂದ, ಅವ್ರ ತಾಯಿ ಒಂದು ಆಶೀರ್ವಾದದಿಂದ ನಾವು ಬರುವಂತಹ ಪೀಳಿಗೆಗೆ ಒಂದು ಒಳ್ಳೆ ರೀತಿಯಿಂದ ನಾವು ಸಮಾಜಕ್ಕೆ ಒಳ್ಳೆಯ ಆಹಾರ ಕೊಡ್ಬೋದು, ಮತ್ತು ಸಮಾಜದೊಳಗೆ ಹಿರಿಯ ಅಣ್ಣ ಅನ್ನಿಸ್ಕೊಳ್ಳುವಂತಹ ರೈತಗೆ ಒಂದು ಬೆಲೆ ಬರ್ತೈತಿ, ಮತ್ತು ಯಾಕಂದರೆ ಆಗ್ಬೋದು. ಅದರಿಂದ ನಮ್ಮ ಈಗೇನು ರೈತನ ಸಮಸ್ಯೆಗಳು ಸಾಕಷ್ಟು ಇದಾವೆ, ಅದೆಲ್ಲ ಬಗೆಹರಿತಾವಂದರೆ ಗೋವನ್ನು ಸಂರಕ್ಷಣೆ ಮಾಡಿದಾಗ ಮಾತ್ರ ಆಗುತ್ತೆ. ಅದಕ್ಕೆ ಬೇಕಾಗುವಂಥ ಹೆಚ್ಚಿನ ಮಾಹಿತಿ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಹೇಳ್ತೀವಿ ವಿಷಯ. ನಿಮ್ಮ ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸರ್. ಹಾಂ ಸರ್, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಂ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಧನ್ಯವಾದ. ನಮಸ್ತೆ.